ಅನೇಕ ನೆಟ್ವರ್ಕ್ಗಳು ಬಂದು ಹೋದವು, ಅನೇಕ ಪ್ರೊಡಕ್ಟ್ಗಳು ಬಂದು ಹೋದವು. ಯಾಕಂದ್ರೆ ಅವಕ್ಕೊಂದು ಕಲ್ಚರ್ ಇರಲಿಲ್ಲ, ಅಥವಾ ಅದರ ಫಾಲೋವರ್ಸ್, ಅದನ್ನ ಬಳಕೆದಾರರು ಆ ಕಲ್ಚರ್ ಅನ್ನ ಬಿಟ್ಟು ಬೇರೆದನ್ನೆಲ್ಲ ಏನೋ ಮಾಡ್ಲಿಕ್ಕೆ ಹೋಗಿ ನಾಮಾವನೇಶ ಅಂದ್ರೆ ಹೆಸರಿಲ್ಲದೆ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ನಾವು 30 ವರ್ಷದ ಸುದೀರ್ಘ ಕಾಲಮಾನದಲ್ಲಿ ಕನಿಷ್ಠ 25 ವರ್ಷಗಳಿಂದ ಈ ಏಷ್ಯನ್ ಕಲ್ಚರ್ ಅನ್ನ ಅಳವಡಿಸ್ಕೊಂಡು ಬಂದವರು ಇಲ್ಲಿದ್ದೀವಿ. ಇದು ನಮಗೀಗ ರಿಸಲ್ಟ್ ಗೊತ್ತಾಗಿದೆ, ಇದರ ಸಂಸ್ಕೃತಿ ಎಷ್ಟು ಒಳ್ಳೆಯದು ಅಂತ. ಅಂಥ ಒಂದು ಸಂಸ್ಕೃತಿನ ಆವಾಗ ಆವಾಗ ಮೆಲ್ಕು ಹಾಕದೇ ಇದ್ದರೆ ಈ ಹೊಸ ಜನರೇಷನ್ಗೆ ಅದು ಗೊತ್ತಾಗದೆ ಅವರು ಕೂಡ ಇನ್ನೇನೇನು ಮಾಡಲಿಕ್ಕೆ ಹೋಗ್ತಾರೆ. ಅದಕ್ಕಾಗಿ ನಾವು ಸಂಸ್ಕೃತಿಯನ್ನ ಸ್ವಲ್ಪ ನೋಡಬೇಕಾದ್ರೆ, ಸರ್ ಹೋಸ್ಟ್ ಮಾಡಿದ್ದೀರಾ? ಹೋಸ್ಟ್ ಇದೆಯಾ? ಹೋಸ್ಟ್ ಇದೆ ಇದೆ ಸರಿ, ಕೊಟ್ಟಿದ್ದೀನಿ, ತಗೊಳ್ಳಿ ಓಕೆ ಕೊಟ್ಟಿದ್ದೀನಿ. ಓಕೆ. ಹಾಂ, ಸ್ಕ್ರೀನ್ ಶೇರ್ ಮಾಡಬೇಕು. ಅದಕ್ಕಾಗಿ ಈ ಒಂದು ಸಂಸ್ಕೃತಿಯನ್ನ ಹಿರಿಯರಾದವರು ಆವಾಗವಾಗ ಹೇಳ್ತಾನೆ ಇರ್ತಾರೆ. ನಾವು ಬೇರೆ ಬೇರೆ ನೆಟ್ವರ್ಕ್ಗಳ ಒಂದು ಪ್ರಭಾವ ನಮ್ಮ ಮೇಲೆ ಬೀರ್ತಾ ಇರುತ್ತೆ ಅಥವಾ ಪ್ರಭಾವ ಬೀರ್ತಿರ್ತಾರೆ, ಆವಾಗ ನಮ್ಮನ್ನ ಕಲ್ಚರ್ ಅನ್ನು ನಾವು ಮರ್ತೇವೆ ಅಂತಂದ್ರೆ ಬೇರೆದನ್ನು ಮಾಡುವ ಸಾಧ್ಯತೆಗಳು ಇರ್ತವೆ. ಸ್ಕ್ರೀನ್ ಶೇರ್ ಮಾಡ್ಬೋದಾ? ಕೊಡಿ, ಸ್ಕ್ರೀನ್ ಕೊಡಿ, ನೀವು ಶೇರ್ ಮಾಡಿ, ಶೇರ್ ಸ್ಕ್ರೀನ್ ಇದೆ ಅಂತ ಅಲ್ಲಿ ಟಚ್ ಮಾಡಿ. ಮಾಡಿದ್ದೀನಿ ಸರ್, ಮಾಡಿದ್ದೀನಿ. ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆಯಾ ಸರ್? ನೀವು ಕಾಣಿಸ್ತಾ ಇದ್ದೀರಿ, ಶೇರ್ ಸ್ಕ್ರೀನ್ ಆಗ್ತಾ ಇಲ್ಲ. ಈಗ ಸರ್? ಇಲ್ಲ ಅಲ್ವಾ, ಸರ್, ಇನ್ನೊಂದ್ಸಲ ನೋಡ್ತಾ ಇದ್ದೀರಿ. ಪೋಸ್ಟ್ ಬಂದಿದೆ ಸರ್. ಹ್ಮ್, ಪೋಸ್ಟ್ ಆಗಿಲ್ಲ. ಈಗ ಟ್ರೈ ಮಾಡಿ. ಸರಿಗ ಇವಾಗ್ಲೂ ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ ಗೊತ್ತಾಗೋದಿಲ್ಲ. ನಿಮ್ಗೆ ಅಲ್ಲಿ ಶೇರ್ ಸ್ಕ್ರೀನ್ ಕೊಟ್ಟಾಗ ಏನ್ ಬರ್ತಾ ಇದೆ? ಈಗ ನೋಡಿ ಸರ್. ಈಗ ಬರ್ತಾ ಇದೆ. ಬರ್ತದ, ಈಗ ಬರ್ತದ. ಓಕೆ ಓಕೆ. ಕಾಣಿಸ್ತಾ ಬಂದ. ಇದೆ. ಕಾಣಿಸ್ತಾ ಓಕೆ ಇದೆ, ಕಾಣಿಸ್ತಾ ಇದೆ. ಓಕೆ ಓಕೆ. ವೆಲ್ಕಮ್ ಟು ಗ್ಯಾನೋಥೆರಪಿ ವೆಲ್ನೆಸ್ ಅಂಡ್ ಆರ್ಗ್ಯಾನಿಕ್ ಫುಡ್ ಸೆಂಟರ್ ಅಂತ. ನಾನು ಈ ಡಿಯಕ್ಷನ್ ಕಲ್ಚರ್ ನನಗೆಷ್ಟು ತಿಳಿದಿರೋ ಅಷ್ಟು ಅನುಸರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಬೀದರ್ನಲ್ಲಿ ಸುಮಾರು 25 ವರ್ಷಗಳಿಂದ, ಅಂದರೆ ನಾನು ಆ್ಯಕ್ಚುಲಿ 98ನಿಂದ ಪ್ರಾಡಕ್ಟನ್ನು ಸ್ಟಾರ್ಟ್ ಮಾಡಿದ್ದೀನಿ ಡಿಯಕ್ಷನ್ ಆರ್ಜಿಜಿಎಲ್ನಿಂದ. ನನಗಿರುವ ವೈಯಕ್ತಿಕ ತೊಂದರೆಯಿಂದ ಪ್ರಾರಂಭಿಸಿ ಇವತ್ತು ಸುದೀರ್ಘ ಒಂದು 25 ವರ್ಷಗಳ ಜರ್ನಿಯಲ್ಲಿ ಇದ್ದೇನೆ. ಬಹಳ ಅತ್ಯುತ್ತಮವಾದಂತಹ ಫಲಿತಾಂಶ ಇರೋದರಿಂದ, ಇದರಿಂದ ಸಮಾಜದಲ್ಲಿ ಒಂದು ರೆಸ್ಪೆಕ್ಟ್ ಸಿಕ್ಕಿರೋದ್ರಿಂದ ಈ ಕಲ್ಚರ್ ಅನ್ನ ಎಲ್ಲರೂ ಅಳವಡಿಸಿಕೊಳ್ಳೋದು ಬಹಳ ಉತ್ತಮ. ಒಂದು ಕಲ್ಚರ್ ಅಂದ್ರೆ ಹೇಗೆ ಸ್ಟಾರ್ಟ್ ಆಗುತ್ತೆ? ಇಲ್ಲಿ ಒಂದು ಕುಟುಂಬ ಇದೆ, ಗಂಡ ಹೆಂಡತಿ, ಇಬ್ರು ಗಂಡು ಮಕ್ಕಳು, ಒಬ್ಬ ಹೆಣ್ಮಕ್ಳು, ಹೆಣ್ಮಗಳು ಇದೆ ಅವರಿಗೆ. ರಾಮು ಮತ್ತು ಸೋಮು ಅಂತ ಇಬ್ರು ಗಂಡು ಮಕ್ಕಳು ಅವರಿಗೆ. ಗೀತಾ ಅನ್ನೋಳು ಒಬ್ಬ ಹೆಣ್ಣು ಹುಡುಗಿ. ದೊಡ್ಡವರಾಗ್ತಾರೆ, ಅವರಿಗೆಲ್ಲ ಮದುವೆ ಮಾಡ್ತಾರೆ. ಮದುವೆ ಆಗಿ ಅವರು ಎರಡೂ ಕುಟುಂಬಗಳಲ್ಲಿ, ರಾಮನ್ ಫ್ಯಾಮಿಲಿ ತನ್ನ ಮಕ್ಕಳಿಗೆ ಹಿರಿಯರ ಹತ್ರ, ಗುರುಗಳ ಹತ್ರ ಒಳ್ಳೆಯ ಸಂಸ್ಕೃತಿಯ ಬಗ್ಗೆ ಮಕ್ಕಳನ್ನ ಶಿಕ್ಷಣ ಕೊಡ್ತಾರೆ. ಇನ್ನ ಸೋಮನವರು ಅವರ ತಮ್ಮನೇ, ಅವ ಏನ್ ಮಾಡ್ತಾನೆ ಅಂತಂದ್ರೆ ಏನು ಬೇಕಾದಷ್ಟು ದುಡ್ಡು ಕೊಟ್ಟರಾಯ್ತು ಬಿಡು, ಒಳ್ಳೆ ಶಾಲೆಯಲ್ಲಿ ಹಾಕಿದ್ರಾಯ್ತು, ತಾನೇ ಕಲ್ಚರ್ ಕಲಿತಾರೆ ತಿಳ್ಕೊಂಡು ಹಾಕ್ತಾರೆ. ಆದ್ರೆ ಅವ್ರ ಮಕ್ಕಳು ಮಾತ್ರ ಜಗಳ ಆಡೋದು, ಹೊಡೆದಾಡೋದು, ಬೈದಾಡೋದು, ಸಣ್ಣ ಪುಟ್ಟ ಕಳ್ಳತನ ಮಾಡೋದು, ಈ ತರ ಕಲಿಯುತ್ತ ಅವ್ರು ದೊಡ್ಡವರಾಗ್ತಾರೆ. ಮುಂದೆ ರಾಮನ್ ಫ್ಯಾಮಿಲಿಯಲ್ಲಿ ಅವ್ರ ಮಕ್ಕಳು ದೊಡ್ಡ ವೈದ್ಯ ಇಂಜಿನಿಯರ್ ಆಗ್ತಾರೆ.
ಈ ಸೋಮನ್ ಫ್ಯಾಮಿಲಿಯಲ್ಲಿ ಒಬ್ಬ ಮಗ ಇದ್ದವನಿಗೆ ಬುದ್ಧಿ ತಲೆ ಹತ್ತೋದಿಲ್ಲ, ಪರೀಕ್ಷೆಯಲ್ಲಿ ಫೇಲ್ ಆಗ್ತಾ ಹೋಗ್ತಾನೆ. ಒಬ್ಬ ಮಗಳು ದಪ್ಪ ಆಗ್ಬಿಡ್ತಾಳೆ, ಆರೋಗ್ಯವಂತಳೆ, ನೋಡ್ಲಿಕ್ಕೆ ಏನೋ ಚೆನ್ನಾಗಿದ್ದಾಳೆ, ಆದ್ರೆ ದೇಹ ಮಾತ್ರ ಉದುರ್ಬಿಟ್ಟಿದೆ. ಇನ್ನೊಬ್ಬಳ ಮಗಳಿಗೆ ಟೆನ್ಷನ್ನು, ಮೈಯೆಲ್ಲ ಕೂದಲು ಹೋಗುದು, ಈ ತರದ ಇದುಗಳು ಬಂದ್ಬಿಡ್ತವೆ. ಅಂದ್ರೆ ಯಾರಿಗೆ ಹೇಗೆ ಬದುಕಬೇಕು, ಏನ್ ಉಣ್ಬೇಕು, ಏನ್ ತಿನ್ಬೇಕು, ಯಾರ ಜೊತೆಗೆ ಏನ್ ಮಾತಾಡ್ಬೇಕು, ಯಾವಾಗ ಹೇಳ್ಬೇಕು, ಯಾವಾಗ ಮಲ್ಕೊಳ್ಬೇಕು ಅನ್ನುವ ಒಂದು ಸಂಸ್ಕೃತಿ ಪದ್ಧತಿ ಇರಲಾರ್ದಕ್ಕೆ ನಮ್ಮ ಜೀವನ ಹೇಗೆ ರೂಪುಗೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆಮೇಲೆ ನೆಕ್ಸ್ಟ್ ಸೋಮು ಏನ್ ಮಾಡ್ತಾನೆ ಅಂದ್ರೆ, ಎರಡೂ ಫ್ಯಾಮಿಲಿಯನ್ನ ಟ್ಯಾಲ್ಯೂ ಮಾಡ್ತಾನೆ, ತನ್ನ ಅಣ್ಣನಿಗೂ ತನಗೂ. ಅಣ್ಣನ ರಾಮನ ಮನೆ ಬಹಳ ಸುಂದರವಾಗಿ ಐಷಾರಾಮಿ ಇರ್ತದೆ, ಮಕ್ಕಳೆಲ್ಲ ಎಜುಕೇಟೆಡ್, ತನ್ನ ಮನೆ ಮಾತ್ರ ಒಂದು ಸಾಧಾರಣ ಮನೆ ಕಟ್ಕೊಂಡು ಬದುಕ್ತಿರ್ತಾನೆ. ಅವಾಗ ಇಬ್ರು ಒಂದೇ ಹೊಟ್ಟೆಯಿಂದ ಹುಟ್ಟಿದವರು, ಒಂದೇ ಎಜುಕೇಶನ್ ಪಡೆದವರು, ಇಬ್ಬರಿಗೂ ಆಸ್ತಿ ಎಲ್ಲ ಸೇಮ್ ಇದೆ, ಆದರೆ ನನಗೇಕೆ ಬಡತನ, ಅವನಿಗೇಕೆ ಸಿರಿತನ ಅಂತ ಬಹಳ ಚಿಂತೆ ಕಾಡುತ್ತೆ. ಒಂದು ದಿವಸ ಫ್ಯಾಮಿಲಿಯವರೆಲ್ಲ ಹೋಗಿ ಒಬ್ಬ ಸ್ವಾಮಿಗಳ ಹತ್ರ ಕೇಳ್ತಾರೆ, ಗುರುಗಳೇ ನೋಡಿ, ನಮ್ಮ ಅಣ್ಣನಿಗೂ ನನಗೂ ಸೇಮ್ ಆಸ್ತಿಯನ್ನು ನಮ್ಮ ತಂದೆ ತಾಯಿ ಕೊಟ್ಟೋಗಿದ್ದಾರೆ, ಅವರಿಗಿರುವ ಆದಾಯವು ನನಗೆ ಇದೆ, ಆದರೆ ಮತ್ತೆ ನಮ್ಮ ತಾಯಿ ತಂದೆಯನ್ನು ನಾನೇ ಇಟ್ಕೊಂಡಿದ್ದೇನೆ, ಅವ್ರ ಖರ್ಚನ್ನು ಕೂಡ ನಾನೇ ನೋಡ್ಕೊಳ್ತೇನೆ, ಅದಕ್ಕಾಗಿ ಸಪರೇಟ್ ಆಸ್ತಿಯನ್ನು ನನಗೆ ಕೊಟ್ಟಿದ್ದಾರೆ. ಅಂದ್ರೆ ನಾನೊಂದು ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು, ಇನ್ನ ಹಬ್ಬ ಹರಿದಿನಗಳನ್ನೆಲ್ಲ ದೇವಸ್ಥಾನಗಳಿಗೆ ಹೋಗುವುದು, ಇದೆಲ್ಲವನ್ನ ಪೂಜೆ ಪುನಸ್ಕಾರ ಬಹಳ ಯಥಾವತ್ತಾಗಿ ತಪ್ಪದೇ ಮಾಡಿದ್ರು ಕೂಡ, ನನ್ನ ಫ್ಯಾಮಿಲಿ ಯಾಕೆ ಹೀಗೆ, ನನ್ನ ಮಕ್ಕಳು ಸರಿ ಬರಲಿಲ್ಲ, ನನಗೆ ಆಸ್ತಿ ಸರಿ ಸಿಗಲಿಲ್ಲ, ಅಂದ್ರೆ ನಾನು ಏನು ಗಳಿಸಲಿಲ್ಲ, ಯಾಕೆ ಹೀಗಾಯ್ತು, ಪುಣ್ಯ ಮಾಡೋದು ತಪ್ಪ ಅಂತ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆವಾಗ ಅವರು ಗುರುಗಳು ಹೇಳ್ತಾರೆ, ನೋಡಪ್ಪ, ಪಾಪ ಪುಣ್ಯಗಳಿಗಿಂತ ಮನುಷ್ಯ ಕೆಲವೊಂದು ಜೀವನದೊಳಗೆ ಉತ್ತಮ ಹವ್ಯಾಸಗಳನ್ನ ಹಾಕೊಳ್ಬೇಕು. ಆಮೇಲೆ ನಿಮ್ಮ ಅಣ್ಣ ಏನ್ ಮಾಡಿದಾನೆ ನೋಡು, ಊಟ ಮಾಡೋ ಹೊತ್ತಿನಲ್ಲಿ ತನ್ನ ಫ್ಯಾಮಿಲಿಯನ್ನ ಕರ್ಕೊಂಡು ಮಕ್ಕಳನ್ನು ಹೇಗೆ ಉಣಬೇಕು, ಏನು ಉಣಬೇಕು, ಎಷ್ಟು ಉಣಬೇಕು, ಯಾವ ತಿನ್ನಬೇಕು, ಯಾವ ತಿನ್ನಬಾರದು ಅನ್ನುವ ಒಂದು ತರಬೇತಿಯನ್ನು ಅವ್ರ ಮಕ್ಕಳಿಗೆ ಕೊಟ್ಟಿದ್ದಾರೆ. ದಿನಾಲು ಮುಂಜಾನೆ ಎದ್ದು ನಿಮ್ಮ ಅಣ್ಣ ವಾಕಿಂಗ್ ಮಾಡ್ತಾನೆ, ಯೋಗ ಮಾಡ್ತಾನೆ, ಮತ್ತೆ ಫ್ಯಾಮಿಲಿಯವರೆಲ್ಲ ಬದುಕಿನ ಪ್ರತಿ ಹಂತವನ್ನು ಹೇಗೆ ಗೆಲ್ಲಬೇಕು, ಸಕ್ಸಸ್ ಆಗಬೇಕು, ಸೋಷಿಯಲ್ ರೆಸ್ಪೆಕ್ಟ್ ಅನ್ನು ಹೇಗೆ ಪಡಿಬೇಕು ಅಂತ ಟ್ರೈನಿಂಗ್ ತಗೊಂಡಿದ್ದಾರೆ. ನೀ ಅಂದ್ರೆ ಅವನ ಟ್ರೈನಿಂಗ್, ನಾ ದೊಡ್ಡವಾಗಿ ನೀವು ಮುದುಕಾಗ ಬಂದಿನಿ, ಈ ಟ್ರೈನಿಂಗ್ ತಗೋಬೇಕು, ನನಗೇನು ಟ್ರೈನಿಂಗ್ ಬೇಕು, ಇಲ್ಲ, ಜೀವನದ ಕೊನೆಯ ಹಂತದವರೆಗೆ ಟ್ರೈನಿಂಗ್ ತಗೊಳ್ಬೇಕು, ಅದರ ಟ್ರೈನಿಂಗ್ ಸೆಂಟರ್ಗಳು ಮಾತ್ರ ಚೇಂಜ್ ಆಗ್ತವೆ. ಸಣ್ಣವನಿದ್ದಾಗ ಶಾಲೆಯಲ್ಲಿ ತಗೋಬೇಕು, ವಯಸ್ಕನಾದಾಗ ತರಬೇತಿ ಕೇಂದ್ರಗಳಲ್ಲಿ ತಗೋಬೇಕು, ಇನ್ನು ವೃದ್ಧಾಪ್ಯ ಸಮಯಿಸ್ತಿರುವಾಗ ಹಿರಿಯರ, ಸಾಧುರ, ಸಂತರ ಇಂತಹ ಮಾತುಗಳನ್ನು ಕೇಳಿ ತರಬೇತಿ ಪಡಿಬೇಕು, ಅಂದಾಗ ಜೀವನ ಸಕ್ಸಸ್ ಆಗುತ್ತೆ, ಮತ್ತು ಒಳ್ಳೆ ಫ್ರೆಂಡ್ಸ್ಗಳನ್ನು ಹೊಂದಿರಬೇಕು. ಇದು ನಿಮ್ಮ ಅಣ್ಣ ಮಾಡಿದ್ದಾನೆ, ಇದು ನೀನು ಮಾಡಿಲ್ಲ, ಅದಕ್ಕೆ ಅವನಿಗೂ ನಿನಗೂ ಇರುವ ವ್ಯತ್ಯಾಸ, ಮುಂದೆ ಏನಾಗುತ್ತೆ ಅಂತ ತಿಳ್ಕೊಂಡಿದ್ಯಾ? ಇಲ್ಲಿ ಎರಡು ಚಿತ್ರಗಳನ್ನು ನೋಡು, ಒಂದು ನೀನು 80 ವಯಸ್ಸಾದಾಗ ನಿನ್ನ ಸುತ್ತಲೂ ನರ್ಸ್ಗಳು, ಡಾಕ್ಟರ್ಗಳು, ಮಷಿನ್ಗಳು ಇರ್ತವೆ, ಅದೇ ನಿಮ್ಮ ಅಣ್ಣನ ಎಲ್ಲಿರ್ತಾನೆ ನಿಮ್ಮ ಅಣ್ಣ ಅಂದ್ರೆ ಅವನ ಮೊಮ್ಮಕ್ಕಳ ಜೊತೆಗೆ ಹಾಯಾಗಿ ಹೆಲ್ದಿಯಾಗಿ ಲೈಫ್ ಅನ್ನ ಎಂಜಾಯ್ ಮಾಡ್ತಿರ್ತಾನೆ. ಮತ್ತೆ ನಿಮ್ಮ ಮಿಸ್ಸಸ್ ಆಸ್ಪತ್ರೆಯಲ್ಲಿ ಇರ್ತಾಳೆ, ನಿಮ್ಮ ಅಣ್ಣನ ಹೆಂಡತಿ ಸೊಸೆಯಂದ್ರ ಮೊಮ್ಮಕ್ಕಳ ಜೊತೆಗೆ ಟೂರ್ ಮಾಡ್ತಿರ್ತಾಳೆ, ಇಬ್ಬರಿಗೂ ಸೇಮ್ ಎಲ್ಲ ಇದ್ರೂ ಕೂಡ ಈ ಪರಿಸ್ಥಿತಿ ಬರ್ಲಿಕ್ಕೆ ಕಾರಣ ಅಂದ್ರೆ ನೀನು ನಿನ್ನ ಜೀವನದಲ್ಲಿ ಅಥವಾ ನಿನ್ನ ಕುಟುಂಬದ ಸಂಸ್ಕೃತಿಯನ್ನ ನೀನು ಮುಂದುವರಿಸ್ಕೊಂಡು ಬಂದಿಲ್ಲ. ಇಷ್ಟೇ ವ್ಯತ್ಯಾಸ, ಹಣೆ ಬರ, ಪಾಪ ಪುಣ್ಯ, ಹಿಂದಾಗಾಯ್ತು ಹೀಗಾಯ್ತು, ನಾವು ಹಣೆ ಬರದ ಪಡ್ಕೊಂಡೆ ಬಂದಿದ್ವಿ, ಇದೆಲ್ಲ ಸುಳ್ಳು. ನೀನು ನಿನ್ನ ಜೀವನದಲ್ಲಿ ಒಳ್ಳೆಯ ಮಾತುಗಳನ್ನ, ಒಳ್ಳೆಯ ಜನರ ಸಂಘವನ್ನ, ಒಳ್ಳೆಯ ಆಹಾರ ವಿಹಾರಗಳನ್ನು ಮಾಡಿದ್ರೆ ನಿನ್ನ ಜೀವನವನ್ನ ನೀನು ನೀನೇ ಸುಧಾರಿಸಿಕೊಳ್ಳಬಹುದು. ಹಾಗೆಯೇ ಈ ಇಡೀ ಜಗತ್ತಿನ ಒಂದು ಸಂಸ್ಕೃತಿಯನ್ನ, ಇಡೀ ಜಗತ್ತು ಸುಖಮಯವಾಗಿರ್ಲಿಕ್ಕೆ ಮನುಷ್ಯನಿಗೆ ಮೂಲವಾಗಿ ಬೇಕಾಗಿರ್ತಕ್ಕಂಥ ಅನ್ನ, ಆಶ್ರಯ, ಔಷಧಿ ಮತ್ತೆ ಅರಿವು, ಇವುಗಳನ್ನ ಸಂಪೂರ್ಣವಾಗಿ ಕೊಡಲಿಕ್ಕೆ ಒಂದು ಒಳ್ಳೆಯ ಸಂಸ್ಕೃತಿಯನ್ನು ತಂದಿದ್ದಾರೆ ಡಾಕ್ಟರ್ ಲಿಮ್ಸ್ ಯೋಜನೆ. ಈ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡ್ರೆ ನಮ್ಮ ಮುಂದಿನ ಜೀವನ ಎಷ್ಟು
ಅದ್ಭುತವಾಗಿದೆ ಅಂದ್ರೆ ನಾವು ಅದ್ರ ಬಗ್ಗೆ ಚಿಂತನೆ ಪಡಬೇಕಾಗಿಲ್ಲ. ಬಹಳ ಜನ ಮುಂದಿನ ಜೀವನಕ್ಕಾಗಿ ಹಣ ಗಳಿಸಿಡಬೇಕು, ಆಸ್ತಿ ಗಳಿಸಿಡಬೇಕು, ಆರೋಗ್ಯ ಕೆಡಲಾರ್ದಂಗ ಏನೇನೋ ಹೀಗೆ ಉಪವಾಸ ಇರಬೇಕು, ಅದನ್ನ ತಿನ್ಬೇಕು ಇದನ್ನ ತಿನ್ಬೇಕು ಅಂತ ಏನೇನೋ ಪ್ರಯತ್ನ ಮಾಡ್ತಾರೆ. ಅದನ್ನ ಸರಿಯಾಗಿ ತಿಳ್ಕೊಂಡು ಪ್ರಪಂಚದೊಳಗ ಇದರ ಹಿಂದೆ ಹಿಸ್ಟ್ರಿಯನ್ನ ಸ್ಟಡಿ ಮಾಡಿ ಒಂದು ವೇಳೆ ಈ ಕಲ್ಚರ್ ಅನ್ನ ಅಳವಡಿಸ್ಕೊಂಡ್ರೆ, ಯಾಕೆ ನಿಮ್ಗೆ ನಿಮ್ಗೆ ಯಾವ ಗ್ಯಾರಂಟಿ ಅಂತ ಯಾರಾದ್ರೂ ಕೇಳೋದು? 30 ವರ್ಷದ ಇತಿಹಾಸ ಇದೆ ನಮ್ಗೆ. 30 ವರ್ಷದಲ್ಲಿ ಗ್ಯಾಂಡೋಡರ್ಮ ಈ ಜಗತ್ತಿಗೆ, ನನ್ನ ಮನೆಯೆಲ್ಲ ಅಕ್ಕಪಕ್ಕ ಬೀದರು ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಎಂಥ ಒಂದು ಸಂಸ್ಕೃತಿಯನ್ನು ಕೊಟ್ಟಿದೆ. ಅದನ್ನು ಬಳಸುವವರು ಇವತ್ತು ಎಷ್ಟು ಹ್ಯಾಪಿ ಆಗಿದ್ದಾರೆ. ಮತ್ತು ಈಗ 30 ವರ್ಷಗಳಿಂದ ಬಳಸಿದವರು, ವಯಸ್ಸಾದವರು ಕೂಡ ಈಗ ಯಾವ ರೀತಿ ಇದ್ದಾರೆ ಅನ್ನೋದು ನಮ್ಮ ಕಣ್ಣೆದುರಿಗಿದೆ. ಇದು ಏನು ಕೊಟ್ಟಿದ್ರಿ, ಎಂಥ ಕಲ್ಚರ್ ಕೊಟ್ಟು ಏನೇನು ಹೇಳ್ತಾರೆ, ಏನ್ ಮಾಡ್ಬೇಕು ಅನ್ನೋದನ್ನ ಅವ್ರು ಹೇಳ್ತಾರೆ. ನೋಡೋಣ. ಫಸ್ಟ್ ಹೇಳ್ತಾರೆ, ವಿ ನೋ ದಟ್ ಫುಡ್ ಈಸ್ ಮೆಡಿಸಿನ್, ಪರ್ಹ್ಯಾಪ್ಸ್ ದ ಮೋಸ್ಟ್ ಪವರ್ಫುಲ್ ಡ್ರಗ್ ಆನ್ ದಿ ಪ್ಲಾನೆಟ್ ವಿತ್ ದ ಪವರ್ ಟು ಕಾಸ್ ಆರ್ ಕ್ಯೂರ್ ಮೋಸ್ಟ್ ಡಿಸೀಸ್. ನೋಡ್ರಿ, ಫಸ್ಟ್ ಹೇಳ್ತಾರೆ ನಿಮ್ಮ ಆಹಾರ ಸಂಸ್ಕೃತಿಯನ್ನು ಸರಿಯಾಗಿಟ್ಕೊಳ್ಳಿ, ಯಾಕಂದ್ರೆ ಆಹಾರವೇ ಔಷಧವಾಗಿದೆ, ಆಹಾರವೇ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ, ಅದು ಅನೇಕ ರೋಗಗಳನ್ನು ಗುಣಪಡಿಸುತ್ತೆ, ಅನೇಕ ಡಿಸೀಸ್ಗಳನ್ನು ಕ್ಯೂರ್ ಮಾಡುತ್ತೆ ಅಂತ ಹೇಳ್ತಾರೆ. ಇದು ಸರಿನಾ ತಪ್ಪಾ ಅನ್ನೋದಕ್ಕೆ ನಾವೆಲ್ಲರೂ ಇಲ್ಲಿ ಸಾಕ್ಷಿಗಳಾಗಿದ್ದೀವಿ. ಒಳ್ಳೆ ಆಹಾರ ಪದ್ಧತಿಯನ್ನ ಹಾಕ್ಕೊಳ್ಳಿ. ಉದಾಹರಣೆಗೆ ಉದಾಹರಣೆ ಏನ್ರಿ, ಆಹಾರ ಅಂದ್ರೆ ನಾವೇನ್ ತಿಂತಾ ಇಲ್ವೇನು? ನಾವು ಬಹಳ ಕಾಸ್ಟ್ಲಿಯಸ್ಟ್ ಊಟ ಮಾಡ್ತೇವೆ. ನಮ್ಮ ಒಂದೊಂದು ಊಟ 100-200 ರೂಪಾಯಿ ಪ್ಲೇಟ್ ಇರುತ್ತೆ ಅಂತ ಊಟ ಎಲ್ಲ, ಏನು ಕಡಿಮೆ ಇದೆ. ಅದು ತಿನ್ನೋದು ಬೇರೆ, ಹೇಗೆ ತಿನ್ಬೇಕು ಅನ್ನೋದು ಬೇರೆ. ಉದಾಹರಣೆಗೆ ಒಂದು ಎಣ್ಣೆಯನ್ನೇ ಬಳಸುವ ಒಂದು ಇದನ್ನ ತಗೋ. ನಾನು ಈ ಡಿಯೆಕ್ಷನ್ ಬಂದ ಮೇಲೆ ಇದರಲ್ಲಿ ಆರೋಗ್ಯಕ್ಕೆ, ದೇಹಕ್ಕೆ ಸಂಬಂಧಪಟ್ಟಂತ ಅನೇಕ ವಿಷಯಗಳನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನೂ ತಿಳ್ಕೊಳ್ಳೋ ಒಂದು ವಿದ್ಯಾರ್ಥಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಏನಂದ್ರೆ ಇದು ಒಂದು 3 ಫ್ಯಾಮಿಲಿಯನ್ನ ನಾನು ಸ್ಟಡಿ ಮಾಡಿದ್ದೀನಿ. ಒಂದು ಫ್ಯಾಮಿಲಿ ಬಹಳ ದೊಡ್ಡ ಫ್ಯಾಮಿಲಿ, ಸುಮಾರು 10-20 ಜನ ಅದರಲ್ಲಿ ಮೆಂಬರ್ಸ್ಗಳು, ಅಂದ್ರೆ ಇನ್ನೂ 3-4 ಜನ ಅಣ್ಣ ತಮ್ಮಂದಿರು ಒಟ್ಟಿಗೆ ಇದ್ದಾರೆ. ಅವ್ರ ಮಕ್ಕಳು ಮಕ್ಕಳೆಲ್ಲ ಸೇರ್ಕೊಂಡು ಒಳ್ಳೆ ರೆಸ್ಪೆಕ್ಟೆಡ್ ಫ್ಯಾಮಿಲಿ ಬೀದರ್ನಲ್ಲಿ. ಅವರ ಒಂದು ಇತಿಹಾಸದಾಗ ನೋಡಿದಾಗ ಅವರು ಒಂದ್ಸಲ ಭೇಟಿಯಾದಾಗ ಹೇಳ್ತಿದ್ರು, ನೋಡಿ ಸರ್, ನಾವೆಲ್ಲವೂ ನಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಆಹಾರ ಪದಾರ್ಥವನ್ನ ಯೂಸ್ ಮಾಡ್ತೇವೆ. ಉದಾಹರಣೆಗೆ ಎಣ್ಣೆಯನ್ನು ತಗೊಂಡ್ರೆ, ನಾವು ನಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಕುಸುಬೆ, ಶೇಂಗಾ, ಸೂರ್ಯಪಾನ ಇವುಗಳ ಎಣ್ಣೆಯನ್ನೇ ಬಳಸ್ತೇವೆ. ನಾವು ಮಾರ್ಕೆಟ್ ಎಣ್ಣೆಯನ್ನ ತರೋದಿಲ್ಲ, ಅದರಲ್ಲಿ ಕೆಮಿಕಲ್ ಇರುತ್ತೆ, ಏನೇನೋ ಹಾಕಿರ್ತಾರೆ, ಆರೋಗ್ಯಕ್ಕೆ ಸರಿಯಲ್ಲ ಅಂತ ಹೇಳಿ ನಾವು ಮನೆ ಎಣ್ಣೆಯನ್ನ ಬಳಸ್ತೇವೆ. ಹೇಗೆ ಬಳಸ್ತೇವೆ ಅಂದ್ರೆ, 3 ತಿಂಗಳು ಕುಸುಬಿ ಎಣ್ಣೆಯನ್ನ, 3 ತಿಂಗಳು ಶೇಂಗಾ ಎಣ್ಣೆಯನ್ನ, 3 ತಿಂಗಳು ಸೂರ್ಯಪಾನ ಎಣ್ಣೆಯನ್ನ ಈ ತರ ಬಳಸ್ತೀವಿ ಅಂತ ಹೇಳಿದ್ವಿ. ಆದ್ರೆ ಒಳ್ಳೇದಲ್ವಾ? ಮನೆಯಿಂದ ಬೆಳೆಸಿದ್ದೆ ಇವ್ರಿಗೆ ಏನು ಆಗ್ಬಾರ್ದು, ಆಕ್ಚುಲಿ ಅದು ಚೆನ್ನಾಗಿರ್ಬೇಕು. ಆದ್ರೆ ಇವ್ರ ಫ್ಯಾಮಿಲಿಯಲ್ಲಿ ಕರೋನಾದಿಂದ ಇಲ್ಲಿವರೆಗೆ 3 ಅಣ್ಣ ತಮ್ಮಂದ್ರ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬೋದು. ನಾನು ಅವ್ರ ಮನೆಗೆ ಹೋಗಿದ್ದೆ ಇದನ್ನು ಸ್ಟಡಿ ಮಾಡಕ್ಕೆ. ಯಾಕೆ ಅಂತ ಮತ್ತೆ ಏನ್ ತಪ್ಪು, ಎಲ್ಲಿ ತಪ್ಪು ಅಂದ್ರೆ, ಯಾವ ಎಣ್ಣೆಯನ್ನು ಬಳಸಿದೆಯೋ ಅನ್ನೋದಕ್ಕಿಂತ ಹೇಗೆ ಬಳಸಬೇಕನ್ನೋದನ್ನ ತಿಳ್ಕೊಂಡ್ರೆ ಒಳ್ಳೇದಿತ್ತು. ಹೀಗೆ ಅಂದ್ರೆ ಉದಾಹರಣೆಗೆ ಒಂದು ಎಣ್ಣೆ ಬಳಸುವ ಪದ್ಧತಿಯನ್ನು ನೋಡೋಣ. ಯೂಸ್ 3 ಟೈಪ್ಸ್ ಆಫ್ ಆಯಿಲ್ ಡೈಲಿ ಅಂತ ಹೇಳ್ತಾರೆ ಆರೋಗ್ಯದ ನಿಯಮಗಳಲ್ಲಿ. ಎಣ್ಣೆಯನ್ನು ಪ್ರತಿದಿನ ಕನಿಷ್ಠ 3 ಪ್ರಕಾರದ ಎಣ್ಣೆಯನ್ನು ಬಳಸಬೇಕು. 3 ತಿಂಗಳಿಗೆ ಒಂದೊಂದು ಹೊಸ ಎಣ್ಣೆಯನ್ನು ಬಳಸುವುದಕ್ಕಿಂತ ಪ್ರತಿದಿನವೂ ಕೂಡ ಈ ಜಿಡ್ಡು ಪದಾರ್ಥ ಏನು ತಗೊಳ್ತೀವಿ ಶರೀರದಲ್ಲಿ, ಅದು 3 ಪ್ರಕಾರವಾಗಿರಬೇಕು ಅಂತ ಹೇಳ್ತಾರೆ. ಹೇಗೆ ಅಂದ್ರೆ ಉದಾಹರಣೆಗೆ ನಮ್ಮ ರೈಸ್ ಬ್ರಾನ್ ಎಣ್ಣೆ ತಗೊಳ್ಳಿ. ಈ ರೈಸ್ ಬ್ರಾನ್ ಎಣ್ಣೆಯನ್ನೇ ಎಲ್ಲಕ್ಕೂ ಬಳಸುವುದಕ್ಕಿಂತ, ಅಥವಾ ಇದು ಬಹಳ ಚೆನ್ನಾಗಿದೆ, ನಮ್ಮ ಟ್ರಸ್ಟೆಡ್ ಕಂಪನಿ ಇದೆ ಅನ್ನೋದಕ್ಕಿಂತ, ಅದನ್ನ ಮೇಜರ್ ಆಗಿ ನಮ್ಮ ಆಹಾರ ಪದಾರ್ಥ ಮೇಜರ್ ಆಗಿ ನಾವು ಸಾರನ್ನು ಡೈಲಿ ಮಾಡ್ತೇವೆ. ಆ ಸಾರಿಗೆ ಪ್ರತಿದಿನವೂ ಇದೇ ಎಣ್ಣೆಯನ್ನು ಎಷ್ಟು ದಿವಸ ಬೇಕಾದಷ್ಟು ಹಾಕಿ ಏನು ತೊಂದರೆ ಇಲ್ಲ, ಎಣ್ಣೆ ಬದಲಾಯಿಸುವ ಅವಶ್ಯಕತೆ. ಆದರೆ ಅದರ ಜೊತೆಗೆ ಅದೇ ದಿವಸ ಅಂದ್ರೆ ಪ್ರತಿದಿನ ಇದರ ಜೊತೆಗೆ ಸಾರಿನ ಜೊತೆಗೆ ಏನೊಂದು ಸಬ್ಜಿ ಪಲ್ಯ ಮಾಡ್ತೀವಿ ಅದಕ್ಕೆ ಇನ್ನೊಂದು ಎಣ್ಣೆಯನ್ನು ಬಳಸಬೇಕು. ಅಥವಾ ಇನ್ನೊಂದು ಏನಾದರೂ ಕರಿಯೋದು ಹುರಿಯೋದು ಮಾಡ್ತೀವಿ, ಆಮೇಲೆ ಉಪ್ಪಿಟ್ಟೋ ಇನ್ನಿತರ ಏನೇನೋ ಉಪಹಾರಗಳನ್ನು ಮಾಡ್ತೀವಿ ಅದಕ್ಕೆ ಇನ್ನೊಂದು ಎಣ್ಣೆಯನ್ನು ಬಳಸಬೇಕು ಅಂತ ಹೇಳ್ತಾರೆ.
ಅಂದ್ರೆ ಮೇಜರ್ ಆಗಿರ್ತಕ್ಕಂಥದ್ದು ಒಳ್ಳೆಯ ಎಣ್ಣೆಯನ್ನು ಬಳಸಿ. ಏನೋ ಮಾರ್ಕೆಟ್ನಲ್ಲಿ ಹಾಗೆ ನೀವು ಬದಲಾಯಿಸಬೇಕು ಅನ್ನೋದಾದ್ರೆ ಇನ್ನೊಂದು ಆಹಾರ ಪದಾರ್ಥಕ್ಕೆ ಇನ್ನೊಂದು ಎಣ್ಣೆನ ಈ ತರ, ಉದಾಹರಣೆಗೆ ಜನವರಿ ಪ್ರತಿ ತಿಂಗಳು ನನಗೆ ಒಂದು 2 ಲೀಟರ್ ಎಣ್ಣೆಯನ್ನು ನಾನು ಮನೆಯಲ್ಲಿ ಬಳಸ್ತೇನೆ ಅಂತ ಇಟ್ಕೊಳ್ಳಿ. ಅಂದ್ರೆ ಮೇಜರ್ ಆಗಿರ್ತಕ್ಕಂಥ ರೈಸ್ ಬ್ರಾನ್ ಎಣ್ಣೆಯನ್ನು 1 ಲೀಟರ್ ಬೆಳೆಸಿದ್ರೆ ಗ್ರೌಂಡ್ ನಟ್ ಇಂದ ಒಂದು 1/2 ಲೀಟರ್ ಅನ್ನ ಆ ತಿಂಗಳಲ್ಲಿ, ಅಂದ್ರೆ ಮೇಜರ್ ಆಗಿರ್ತಕ್ಕಂಥದ್ದು ಒಂದು ಒಳ್ಳೆ ಎಣ್ಣೆ ಬೇಕಾದ್ರೆ ನಮ್ಮ ರೈಸ್ ಬ್ರಾನು ಇಷ್ಟು ಚೆನ್ನಾಗಿದೆ, ನೀವು ಎಷ್ಟು ದಿವಸ ಆದರೂ ಬಳಸಬಹುದು. ಆದ್ರೆ ಅದರ ಜೊತೆಗೆ ಇನ್ನೊಂದು ಸಣ್ಣ ಪುಟ್ಟ ನಿಮ್ಮ ಮನೇಲಿ ಏನಾದ್ರು ಮಾಡಿದ್ರೆ ಅದೊಂದು 1/2 ಲೀಟರ್, ಇನ್ನು ಸನ್ಫ್ಲವರ್ ಕುಸುಬಿ ಅಥವಾ ಸೂರ್ಯಪಾನ ಎಣ್ಣೆನ 1/2 ಲೀಟರ್, ಅಂದ್ರೆ 1 ತಿಂಗಳಿಗೆ 2 ಲೀಟರ್ ನಲ್ಲಿ ಈ ತರ ಡಿವೈಡ್ ಮಾಡಿ ನೀವು ತಿಂಗಳು ತಿಂಗಳು ಚೇಂಜ್ ಮಾಡೋದಕ್ಕಿಂತ ಡೈಲಿ ಮಾಡಬೇಕು. ಇದ್ರ ಜೊತೆಗೆ ಇನ್ನೊಂದು ಎಣ್ಣೆ ಅಥವಾ 2 ಎಣ್ಣೆ ಬಳಸಿದರೆ ತುಪ್ಪನೋ ಇನ್ನಿತರ ಜಿಡ್ಡು ಪದಾರ್ಥವನ್ನ ಬಳಸಬೇಕು. ಹೀಗೆ ಬಳಸಿದರೆ ನಮಗೆ ಈ ಅನಾರೋಗ್ಯ ಬರೋದು ಬಹಳ ಕಡಿಮೆ. ಈ ತರದ ಅಂದ್ರೆ ನಾವು ಬಹಳ ಚೆನ್ನಾಗಿದ್ದೀವಿ, ಇಂಥದ್ದು ಬಳಸ್ತೀವಿ, ಅಂಥದ್ದು ಬಳಸ್ತೀವಿ, ಆ ಕಂಪ್ನಿ ಬಳಸ್ತೀವಿ, ಬಹಳ ಸ್ಟ್ಯಾಂಡರ್ಡ್ ಇದೆ ಅನ್ನೋದಕ್ಕಿಂತ ಅದನ್ನು ಸರಿಯಾದ ರೀತಿ ಕ್ರಮದಲ್ಲಿ ಬಳಸುವುದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಇನ್ನೊಂದು ಲಿಮ್ಸ್ ಯೋಜನೆ ಅವರ ಕಾನ್ಸೆಪ್ಟ್ ಸಂಸ್ಕೃತಿ ಏನ್ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದಾರೆ, ಏನು ಮುಂದಿನ ಔಟ್ಪುಟ್ ಏನ್ ಬಯಸ್ತಾರೆ ಅಂದ್ರೆ ಈ ರಿಯಾಕ್ಷನ್ ಕಾನ್ಸೆಪ್ಟ್ ಎಕ್ಸೆಪ್ಟ್ ಎಕ್ಸಿಡೆಂಟ್ ಆಲ್ ಈಸ್ ಇನ್ ಅವರ್ ಹ್ಯಾಂಡ್ ಟು ಲೀಡ್ 100 ಇಯರ್ಸ್ ಹ್ಯಾಪಿ ಲೈಫ್. ಇನ್ಸಿಡೆಂಟ್ ಒಂದೊಂದು ಹೊರತುಪಡಿಸಿದರೆ ನಮ್ಮ 100 ವರ್ಷದ ಜೀವನವನ್ನು ಸರ್ ಕೇಳಿ ಬರ್ತಾ ಇದೆಯಾ? ಬರ್ತಾ ಇದೆ. ಹಲೋ. ಓಕೆ ಸರ್, ಓಕೆ. ಅದಕ್ಕೆ ನಾವು 100 ವರ್ಷದ ಹ್ಯಾಪಿ ಲೈಫ್ ಅನ್ನ ಮಾಡಬೇಕು ಅಂದ್ರೆ ಈ ಕಲ್ಚರ್ ಅನ್ನ ಅಳವಡಿಸ್ಕೊಳ್ಳೋಣ. ನಮ್ಮ 100 ವರ್ಷದ 100th ಬರ್ತ್ಡೇಯನ್ನ, ಸೆಂಚುರಿ ಬರ್ತ್ಡೇಯನ್ನ ನಮ್ಮನ್ನು ನಾವೇ ಆಚರಿಸ್ಕೊಳ್ಳುವಂತಹ ಒಂದು ಆಹಾರ ಸಂಸ್ಕೃತಿ ನಮ್ಮಲ್ಲಿದೆ. ಅಂತ ಆಹಾರ ಪದಾರ್ಥಗಳು ನಮ್ಮ ರಿಯಾಕ್ಷನ್ ಕೊಡ್ತಾ ಇದ್ದಿದ್ದು ನಮಗೆ ನಿಮಗೆಲ್ಲ ಗೊತ್ತಿದ್ದ ವಿಷಯ. ಮುಂದಿನ ಜೀವನ ಹೇಗಿರುತ್ತೆ ನೋಡಿ, ನಾವು ಹ್ಯಾಪಿ ಆಗಿರ್ತೇವೆ, ಮತ್ತೊಬ್ಬರ ಮೇಲೆ ಡಿಪೆಂಡ್ ಇರುವುದಿಲ್ಲ, ನಮ್ಮ ಗೆಳೆಯರ ಜೊತೆಗೆ ನಮ್ಮಂತಹ ಆರೋಗ್ಯದ ಈ ರಿಯಾಕ್ಷನ್ ಪದಾರ್ಥಗಳನ್ನ ಬಳಸೋರೆಲ್ಲ ಒಂದು ಕಡೆ ಸೇರಿದಾಗ ನಮಗೆ ಯಾವುದೇ ಸ್ಪೆಕ್ಟ್ ಬೇಕಾಗಿಲ್ಲ, ಊರುಗೋಲು ಬೇಕಾಗಿಲ್ಲ. ಅಂದ್ರೆ ಬೇಕಾದ್ರೆ ಏನ್ ಗ್ಯಾರಂಟಿ ಕೊಡ್ತೀರಾ ಅನ್ನೋದಕ್ಕೆ, ನಾವು ಆರೋಗ್ಯವಂತರಿದ್ದಾಗ ನಮ್ಮ ಮುಂದಿನ ಲೈಫ್ ಚೆನ್ನಾಗಿರೋಕೆ ಯಾವುದೇ ಸಂಶಯನೇ ಇಲ್ಲ. ಇಲ್ಲಿ ನೋಡಿ ಸೆಕೆಂಡ್ ಪಿಕ್ಚರ್ ಅಲ್ಲಿ ಈ ವಯಸ್ಸಾದ 85-80 ವರ್ಷದ ಅಜ್ಜಿಯಂದಿರು ಎಷ್ಟು ಹ್ಯಾಪಿಯಾಗಿ ಬಳಲ್ತಾ ಇದ್ದಾರೆ. ಹ್ಯಾಪಿ ಖುಷಿ ಮುಖದ ಮೇಲೆ ನಗು ಯಾವಾಗ ಬರುತ್ತೆ ಅಂದ್ರೆ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ. ನೋಡಿ ಇವ್ರದ್ದೀಗ ಎಷ್ಟು ಶ್ರೀಮಂತರಿದ್ದಾರೆ, ಎಷ್ಟು ಬಡವರಿದ್ದಾರೆ, ಯಾವ ಅಧಿಕಾರದಲ್ಲಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ನೋಡಿ ಎಷ್ಟು ಹ್ಯಾಪಿ ಆಗಿದ್ದಾರೆ. ಇಂಥ ಹ್ಯಾಪಿ ಲೈಫ್ ಅನ್ನ ಬಳಸಬೇಕನ್ನುವರು ಬಯಸಿದವರು ಈ ರಿಯಾಕ್ಷನ್ ಕಲ್ಚರ್ ಅನ್ನ ಮುಂದುವರಿಸಿಕೊಂಡು ಹೋದರೆ ಇದರಲ್ಲಿ ಗ್ಯಾರಂಟಿ ಲೈಫ್ ಅನ್ನು ನಾವು ಲೀಡ್ ಮಾಡಬಹುದು. ವಯಸ್ಸಾದ ಮೇಲೆ ನಾವು ಹ್ಯಾಪಿಯಾಗಿ ನೋಡಿ ಅವರಿಬ್ರು ಸೈಕಲ್ ಮೇಲೆ ಹೋಗ್ತಾ ಇದ್ದಾರೆ. ಇಂಥ ಅತ್ತೆ ಮಾವಂದರನ್ನು ಯಾವ ಸೊಸೆ ಅಂದ್ರೆ ಬೇಡ ಅಂತ ಹೇಳಿ ನಾವು 108 ರೋಗಗಳನ್ನು ಹಾಕೊಂಡು ನಮ್ಮ ಯಾವುದು ಕೆಟ್ಟ ಹ್ಯಾಬಿಟ್ಗಳನ್ನು ಇಟ್ಕೊಂಡು ಮನೆಯಲ್ಲಿ ಇಟ್ಕೊಂಡು ನನಗೆ ಮಕ್ಕಳು ನೋಡ್ಕೊಳ್ಬೇಕು, ಸಲಹು ಬೇಕು, ಸೊಸೆ ಮಾತು ಕೇಳಬೇಕು ಅಂದ್ರೆ ಯಾಕೆ ಕೇಳಬೇಕು? ನಿಮ್ಮ 108 ರೋಗ ತಳೆಯಕ್ಕೆ ಬಂದಿದ್ದಾರೆ ಅವರು. ಏ ಅದೇನು ದೈವ ಅಂತ ಹೇಳ್ತೀರಿ? ದೈವ ಅಲ್ಲ. ಈಗ ನಾವು ಇದೇ ದಿನ ನಮ್ಮ ಒಳ್ಳೆ ಕಲ್ಚರ್ ಅನ್ನ ನಾವು ಅಳವಡಿಸ್ಕೊಂಡ್ರೆ ಮುಂದಿನ ಹ್ಯಾಪಿ ಲೈಫ್ ಗ್ಯಾರಂಟಿ ಇದೆ. ಈ 4th ಚಿತ್ರದಲ್ಲಿ ನೋಡಿ ಏನ್ ನಮ್ಮ ಡಿಯಕ್ಷನ್ ಒಂದು ಕಾನ್ಸೆಪ್ಟ್ ಅಂದ್ರೆ ಒಂದು ಕುಟುಂಬದಲ್ಲಿ ಕನಿಷ್ಠ 4 ಜನರೇಷನ್ ಜನರು ಬದುಕುವಂತಹ ಒಂದು ಸಾಮರ್ಥ್ಯ ಈ ಸಂಸ್ಕೃತಿಗಿದೆ. ಏ ಅದೇ ಅಂಗ್ರಿ ಅಂದ್ರೆ ಯಾರು ಆರೋಗ್ಯವಂತರಾಗಿರ್ತಾರೋ ಅವರು 80-90 ವರ್ಷಗೆ ಅವರು ಬದುಕಿದರೆ ಅವರಿಗೆ 20 ವರ್ಷ ಕಡಿಮೆ ಅಂದ್ರೆ 60 ವರ್ಷದ ಮಗಳಿರ್ತಾಳೆ, 40 ವರ್ಷದ ಸೊಸೆ ಇರ್ತಾಳೆ ಅಥವಾ ಮಗ ಇರ್ತಾನೆ, ಇನ್ನು 20 ವರ್ಷದ ಮೊಮ್ಮಗಳು ಇರ್ತಾಳೆ, ಇನ್ನು ಸಣ್ಣ ಒಂದು ಮರಿ ಮೊಮ್ಮಗ, ಅಂದ್ರೆ 4 ಜನರೇಷನ್ ಅನ್ನು ಕೂಡ ನೀವು ನೋಡಬಹುದು. ನಾನು ಹೆಲ್ದಿ ಆಗಿದ್ದರೆ ನಾನು ಬೇಗನೆ ಹೋಗ್ಬಿಟ್ರೆ ಇವರೆಲ್ಲ ನೋಡಕ್ ಸಾಧ್ಯನಾ? ನನಗೆ ನನ್ನ ಮಕ್ಕಳು ಮೊಮ್ಮಕ್ಕಳು ಅವ್ರ ಮರಿ ಮಕ್ಕಳು ನೋಡಕ್ ಸಾಧ್ಯನಾ? ನೋಡಿ ಎಷ್ಟು ಇತ್ತ, ಕನಿಷ್ಠ 4 ಜನರೇಷನ್ ಆದರೂ ಒಬ್ರಿಗೊಬ್ರು ನೋಡುವಂತಹ ಒಂದು ಸೌಭಾಗ್ಯ, ಒಂದು ಒಳ್ಳೆಯ ಒಂದು ಕಲ್ಚರು ಈ ರಿಯಾಕ್ಷನ್ ಅಲ್ಲಿ ಕೂಡಲಿಕ್ಕೆ ಸಾಧ್ಯತೆ ಇದೆ. ಇದು ನೋಡಿ ಸೋಲಾಪುರದಲ್ಲಿ ಒಂದು ಕುಟುಂಬ ಇದೆ. ಇವರು ಕರ್ನಾಟಕದಿಂದ ಸೋಲಾಪುರಕ್ಕೆ ಹೋಗಿದ್ದಾರೆ ಒಂದು 20-25 ವರ್ಷದಿಂದ. ಈ ಫ್ಯಾಮಿಲಿಯಲ್ಲಿ 72 ಜನ ಇರ್ತಾರೆ, ಎಲ್ಲರೂ ಹ್ಯಾಪಿ ಆಗಿದ್ದಾರೆ.
ಯಾರಿಗೂ ಸಡನ್ ಆಕಸ್ಮಿಕ ಯಾವುದೇ ಸಾವು ಈ ಫ್ಯಾಮಿಲಿಯಲ್ಲಿ ಕಂಡು ಬಂದಿಲ್ಲ. ಕಾರಣ ಇವರ ಆಹಾರ ಪದ್ಧತಿ, ಅವರ ಸಂಸ್ಕೃತಿ. ಊಟಕ್ಕೂತಾಗ ಎಲ್ಲಾ ಫ್ಯಾಮಿಲಿಯವರು ಒಂದು ಊಟ, ಸಾಯಂಕಾಲದ ಒಂದು ಊಟಕ್ಕೆ ಎಲ್ಲಾ ಸದಸ್ಯರು ಪ್ರೆಸೆಂಟ್ ಇರಲೇಬೇಕು, ಅದು ನಿಯಮ. ಕೆಲವೊಂದು ಆರೋಗ್ಯದಲ್ಲಿ ಏನು ಆಹಾರ ಬಳಸಬೇಕು, ಅಟ್ಲೀಸ್ಟ್ ಒಂದು ಊಟಕ್ಕೆ 10 ಲೀಟರ್ ಹಾಲು ಮತ್ತೆ 1200 ರೂಪಾಯಿಯಷ್ಟು ತರಕಾರಿ ಕನಿಷ್ಠ ಒಂದು ಊಟಕ್ಕೆ ಬೇಕು. ಇಂಥ ಫ್ಯಾಮಿಲಿ ಇವತ್ತಿಗೆ ಕೂಡ ನಮ್ಮ ಕಣ್ಣೆದುರಿದೆ. ಅಂದರೆ ಇದಕ್ಕೆ ಏನು ಕಾರಣ ಅಂದರೆ ಇವರ ಸಂಸ್ಕೃತಿ, ಇವರ ಹಿರಿಯರು ಹಾಕಿಕೊಟ್ಟಂಥ ಆರೋಗ್ಯದ ನಿಯಮಗಳು, ವಿಹಾರದ ಕ್ರಮಗಳು, ಇದು ಬಹಳ ಇಂಪಾರ್ಟೆಂಟ್. ಹಾಗೆ ನಮ್ಮ ಕಲ್ಚರ್ ಅನ್ನು ನಾವು ಮುಂದುವರಿಸ್ಕೊಂಡು ಹೋದರೆ ಇಂಥ ಒಂದು ತುಂಬು ಕುಟುಂಬವನ್ನ ಮತ್ತೆ ಸೃಷ್ಟಿ ಮಾಡುವಂತಹ ಸಂಸ್ಕೃತಿ ನಮ್ಮದು. ಇಂಥ ಒಂದು ಕುಟುಂಬದಲ್ಲಿ ನಾವು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಹ್ಯಾಪಿಯಾಗಿ ಜಾಲಿಯಾಗಿ ಎಂಜಾಯ್ ಮಾಡಬೇಕು ಅಂದ್ರೆ ಆ ಮನೆಯಲ್ಲಿ ಸಿಂಗಲ್ ಒಬ್ಬ ವ್ಯಕ್ತಿಗೂ ಕೂಡ ಯಾವುದೇ ಅನಾರೋಗ್ಯ ಇರಬಾರ್ದಂದಾಗ ಮಾತ್ರ ನಾವು ಫುಲ್ ಫ್ಯಾಮಿಲಿಯನ್ನು ಎಂಜಾಯ್ ಮಾಡೋದು. ಒಂದು ಯಾವುದೋ ಮಗುವಿಗೆ ಅಸ್ವಸ್ಥತೆ, ಮಾನಸಿಕ ರೋಗನೋ ಅಥವಾ ಇನ್ಯಾವುದೋ ಕಾಡುವ ಮೇಜರ ಕಾಡ್ತಕ್ಕಂಥ ರೋಗ ಇತ್ತು ಅಂದ್ರೆ ನಾವು ಇಷ್ಟು ಹ್ಯಾಪಿ ಎಂಜಾಯ್ ಮಾಡ್ಬೋದಲ್ಲ ಲೈಫನ್ನ. ಅಥವಾ ಒಬ್ಬ ವಯಸ್ಕರಿಗೆ ಯಾರಿಗೋ ಪ್ಯಾರಾಲೈಸಸ್, ಹಾರ್ಟ್ ಅಟ್ಯಾಕ್ ಆಗಿ ಟ್ರೀಟ್ಮೆಂಟ್ ಪಡಿತಾ ಬೆಡ್ ಮೇಲಿದ್ರೆ ನಾವು ಈ ಫಂಕ್ಷನ್ ಗಳನ್ನ ಎಷ್ಟು ಹ್ಯಾಪಿಯಾಗಿ ಮಾಡಬಹುದಾ? ಇಲ್ಲ. ಅದಕ್ಕಾಗಿ ಈ ಡಿಯೆಕ್ಷನ್ ಪದಾರ್ಥಗಳು ನಾವು ಒಬ್ಬರೇ ಬಳಸದೆ ಇಡೀ ಕುಟುಂಬವು ಬಳಸುವ ಒಂದು ಸಂಸ್ಕೃತಿಯನ್ನು ಹಾಕೊಂಡ್ರೆ ನೋಡಿ ಆ ಮುಂದಿನ ಜೀವನ ಎಷ್ಟು ಸುಂದರವಾಗಿರುತ್ತೆ. ಹೇಗೆ ನಾವು ಅನಾರೋಗ್ಯದ ಕಡೆ ಹೋಗ್ತಾ ಇದ್ದೀವಿ ಅನ್ನೋದಕ್ಕೆ ಈ ಕೆಲವೊಂದು ಸಿಂಪ್ಟಮ್ಸ್ ಗಳನ್ನ ಬಾಡಿ ನಮಗೆ ತೋರಿಸ್ತಾ ಇದೆ. ಉದಾಹರಣೆಗೆ ಮುಖವನ್ನೇ ತಗೊಳ್ಳಿ. ಈಗ ಹಿಂದಿನ ಡಾಕ್ಟರ್ಸ್ ಎಲ್ಲ ಕಣ್ಣು ನೋಡ್ತಿದ್ರು, ನಾಲ್ಗೆ ನೋಡ್ತಿದ್ರು, ನಮ್ಮ ಚರ್ಮದ ಹೀಟ್ ಕೋಲ್ಡ್ ನೋಡ್ತಾ ಇದ್ರು. ಈಗಿನ ಡಾಕ್ಟರ್ಸ್ ರಿಪೋರ್ಟ್ ನೋಡ್ತಾರೆ ಬರೀ, ಪೇಷಂಟ್ ಅನ್ನು ನೋಡೋದಿಲ್ಲ. ಈಗೆಲ್ಲ ಆನ್ಲೈನ್ ಟ್ರೀಟ್ಮೆಂಟ್ಗಳು ಕೂಡ ಆಗಿದೆ. ಮೊದಲಿನವರಿಗೆ ವೈದ್ಯರು ಅಂತ ಕರೀತಾರೆ, ಈಗಿನವರಿಗೆ ಸ್ಪೆಷಲಿಸ್ಟ್ ಅಂತ ಕರೀತಾರೆ. ಸ್ಪೆಷಲ್ ಅಂದ್ರೆ ಅದನ್ನು ಬಿಟ್ಟು ಬೇರೆಯದು ಗೊತ್ತಾಗೋದಿಲ್ಲ. ಒಬ್ಬ ಡಾಕ್ಟರ್ ಕಣ್ಣಿನ ಡಾಕ್ಟರ್ ಕಡೆ ಹೋದಾಗ ಕಣ್ಣು ಕೆಂಪಾಗಿದ್ದನ್ನ ಮಾತ್ರ ಅವರು ಸರಿಪಡಿಸಬಹುದಾದ್ರೆ ಜ್ವರದ ಗುಳಿಗೆಯನ್ನು ಕೂಡ ಕೊಡಕ್ ಬರೋದು ನೋಡಿ. ಹೊಟ್ಟೆ ನೋವು ಇದ್ರೂ ಕೂಡ ಅವ್ರಿಗೆ ಗೊತ್ತಾಗಲ್ಲ. ಮೊದಲಿನ ಡಾಕ್ಟರ್ಸ್ಗಳು ನಿಮ್ಗೆ ಏನಾಗಿದೆ ಸಂಪೂರ್ಣ ತಿಳ್ಕೊಂಡು ಆಹಾರ ವಿಹಾರದ ಕ್ರಮಗಳನ್ನ ನಮಗೆ ಸರಿಯಾಗಿ ತಿಳಿಸಿ ಕೆಲವು ಟ್ರೀಟ್ಮೆಂಟ್ಗಳನ್ನು ಕೊಟ್ಟಾಗ ನಮಗೆ ಮತ್ತೆ ಆ ರೋಗ ತಿರುಗಿ ಬರೋ ಹಾಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ರು. ಅಂದ್ರೆ ಸಂಸ್ಕೃತಿನ ಹೇಳ್ಕೊಡ್ತಾ ಇದ್ರು, ಆಹಾರ ಸಂಸ್ಕೃತಿನ ಹೇಳ್ಕೊಡ್ತಾ ಇದ್ರು. ಈಗ ಅದು ಹೋಗ್ಬಿಟ್ಟಿದೆ. ಅದಕ್ಕೆ ಅನೇಕ ರೋಗಗಳಿಂದ ನಾವು ಬಳಲ್ತಾ ಇದ್ದೇವೆ. ಉದಾಹರಣೆಗೆ ನಮಗೆ ಈ ಕುಂಕುಮ ಇಟ್ಕೊಳ್ತಾರಲ್ಲ, ಈ ನಡು ಹಣೆಯಲ್ಲಿ ಒಂದು ವೇಳೆ ಈ ಎಕ್ನೆ ಅಂದ್ರೆ ಒಂದು ಏನಂತೀರಿ ಗುಳ್ಳೆ ತರ ಬಂದ್ರೆ, ಅಂದ್ರೆ ನಾವು ಎಕ್ನೆ ಅಂತ ಕರಿತೀವಿ, ಅದು ಬಂದ್ರೆ ನಮ್ಮ ಲೀವರ್ ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅನ್ನೋದು ಸಿಂಪ್ಟಮ್ಸ್ ಅನ್ನ ತೋರಿಸುತ್ತೆ. ಈ ಕಣ್ಣಿನ ಈ ಕಡೆ ಕೊನೆಗೆ ಎಡಭಾಗ ಅಥವಾ ಬಲಭಾಗ ಕಿವಿಯ ಸೈಡ್ ಕಾಣಿಸ್ಕೊಂಡ್ರೆ ಅದು ಕಿಡ್ನಿಯಲ್ಲಿ ಪ್ರಾಬ್ಲಮ್ ಇರುತ್ತೆ. ಈ ಮುತ್ತು ಸುಪಾನಿ ಇಡ್ತಾರಲ್ಲ ಮೂಗುತಿ, ಅಲ್ಲಿ ಏನಾದರೂ ಸಣ್ಣ ಈ ಒಂದು ಗುಳ್ಳೆ ಬಂದ್ರೆ ಕಾರ್ಡಿಯೋವಾಸ್ಕ್ಯುಲರ್ ಪ್ರಾಬ್ಲಮ್ ಇದೆ ಅಂತ. ಈ ತರ ಸ್ವಲ್ಪ ಕೆಳಗೆ ಬಂದ್ರೆ ಕೋಲನ್ ನಲ್ಲಿ ಪ್ರಾಬ್ಲಮ್ ಇದೆ ಅಂತ. ಈ ಗಲ್ಲದ ಕೆಳ ತುಟಿ ಹತ್ರ ಬಂದ್ರೆ ಕಿಡ್ನಿಯಲ್ಲಿ ಅಥವಾ ಹಾರ್ಮೋನ್ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಈಗ ಇದೇನು ಗದ್ದ ಇರುತ್ತಲ್ಲ ಇಲ್ಲಿ ಬಂದ್ರೆ ಸ್ಟಮಕ್ ನಲ್ಲಿ ಪ್ರಾಬ್ಲಮ್ ಇದೆ ಅಂತ. ಹೀಗೆ ಗಲ್ಲದ ಮೇಲೆ ಬಂದ್ರೆ ರೆಸ್ಪಿರೇಟರಿ ಸಿಸ್ಟಮ್ ಇದೆ ಅಂತ, ಹಣೆಯ ಮೇಲೆ ಬಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಇದೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು. ಹಿಂದಿನ ವೈದ್ಯರು ಇದನ್ನು ನೋಡಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಅನ್ನೋದು ನಮಗೆ ಇತಿಹಾಸ ಹೇಳುತ್ತೆ. ಈಗಲೂ ಕೂಡ ನೀವು ಅಬ್ಸರ್ವ್ ಮಾಡಬಹುದು, ಅಂದ್ರೆ ನಾನು ಆರೋಗ್ಯವಾಗಿದ್ದೀನಿ, ಚೆನ್ನಾಗಿದ್ದೀನಿ, ಯಾವುದೇ ರೋಗ ಇಲ್ಲ ಅಂತ ಹೇಳೋರು ಇವುಗಳನ್ನು ಕೂಡ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಬೇಕು. ಇನ್ನು ನಮ್ಮ ಡಿಯೆಕ್ಷನ್ ಆಯುರ್ವೇದದ ಒಂದು ಪಾರ್ಟ್ ಆಗಿದೆ. ಯಾಕೆ ಪಾರ್ಟ್ ಅಂತ ಹೇಳ್ತೀನಿ ಅಂದ್ರೆ ಆಯುರ್ವೇದದಲ್ಲಿ ಎರಡು ವಿಭಾಗಗಳು ಇದ್ದಾವೆ. ಒಂದು ಟ್ರೆಡಿಷನಲ್ ಮೆಡಿಸಿನ್, ಇನ್ನೊಂದು ಪ್ರಿಪರೇಟರಿ ಮೆಡಿಸಿನ್. ಈ ಟ್ರೆಡಿಷನಲ್ ಮೆಡಿಸಿನ್ ಈಗಾಗಲೇ ಪ್ರಪಂಚದಾದ್ಯಂತ ಅದು ಭಾರತದಲ್ಲಿ ವಿಶೇಷವಾಗಿ ಅನೇಕ ಗಿಡಮೂಲಿಕೆಗಳನ್ನ ಔಷಧಿಗಳಾಗಿ ಕೊಡ್ತಕ್ಕಂಥ ಒಂದು ಸಂಸ್ಕೃತಿ ಇದೆ. ಗ್ರಾಮೀಣ ಭಾಗದಲ್ಲಿ ಇವತ್ತಿಗೂ ಕೂಡ ಅನೇಕರು ಕೊಡ್ತಾ ಇದ್ದಾರೆ. ಸಿಟಿಗಳಲ್ಲೂ ಕೂಡ ಕೆಲವೊಬ್ರು ಅವುಗಳನ್ನ ಪ್ರಿಪೇರ್ ಮಾಡಿ ಜನರಿಗೆ ಕೊಡ್ತಾರೆ. ಅದಕ್ಕೆ ಅವ್ರು ಏನ್ ಕೊಡ್ತಾರೆ ಏನ್ ತಗೊಳ್ತಾರೆ ಅವ್ರಿಗೆ ಬಿಟ್ಟಿದ್ದು, ಸರ್ಕಾರದ ಯಾವುದೇ ನಿರ್ಬಂಧನದ ಮೇಲೆ ಇರುವುದಿಲ್ಲ.
ಆದ್ರೆ ಅವರು ಆ ಆಯುರ್ವೇದದವರು ಇಲ್ಲಿಯವರೆಗೆ ಅಣಬೆಯನ್ನ ಒಂದು ಆಯುರ್ವೇದ ಅಂತ ಪರಿಗಣಿಸಿಯೇ ಇಲ್ಲ. ಆಯುರ್ವೇದದಲ್ಲಿ ಅಣಬೆಗೆ ಅಷ್ಟೊಂದು ಮಹತ್ವದಿದನ್ನು ಕೊಟ್ಟಿಲ್ಲ. ಆದರೆ ಡಾಕ್ಟರ್ ಲಿಮ್ ಅವರು ಅದನ್ನು ಆಯುರ್ವೇದದಡಿಯಲ್ಲಿಯೇ ಪ್ರಪಂಚದಲ್ಲಿ ಅತ್ಯಂತ ಉತ್ತಮ ಆಯುರ್ವೇದ ಅನ್ನೋದನ್ನು ಸಾಬೂತುಪಡಿಸಿದ್ದಾರೆ. ಅದನ್ನ ಈ ಜಗತ್ತಿನ ನೋವು ನಲಿವುಗಳನ್ನು ಕಡಿಮೆ ಮಾಡಬೇಕು, ಈ ಜಗತ್ತಿಗೆ ಏನಾದರೂ ಒಂದು ಆರೋಗ್ಯದ ಕುರಿತು ಉತ್ತಮವಾದದನ್ನು ಕೊಡಬೇಕನ್ನುವ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಅವರೇನು ಈ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಮಾಡಿ ಅದರಲ್ಲಿ ರಿಸರ್ಚ್ ಮಾಡಿ ನಮಗೆ ಕೊಟ್ಟಿದ್ದಾರಲ್ಲ, ಇದು ಪ್ರಿಪರೇಟರಿ ಮೆಡಿಸಿನ್. ಪ್ರಿಪರೇಟರಿ ಮೆಡಿಸಿನ್ ಅಂದರೆ ಒಬ್ಬ ವ್ಯಕ್ತಿ ಈ ಜಗತ್ತಿಗೆ ಒಳ್ಳೆಯದಾಗುವುದನ್ನು ರಿಸರ್ಚ್ ಮಾಡಿ ಅದನ್ನು ರಿಪೋರ್ಟನ್ನು ಸರ್ಕಾರಕ್ಕೆ ಒಪ್ಪಿಸಿ ಸರ್ಕಾರವು ಅದರ ಮೇಲೆ ಪರೀಕ್ಷೆ ಮಾಡಿ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿ ಜನರ ಆರೋಗ್ಯದ ಮೇಲೆ ಉತ್ತಮ ಪ್ರಭಾವ ಬೀರುವಂತಾಗಿದ್ದರೆ, ಲಾಭದಾಯಕವಾಗಿದ್ದರೆ, ಅದು ಜನರಿಗೆ ನಿಲುಕುವಂತಹ ಒಂದು ಕಾಸ್ಟ್ ಆಗಿದ್ದರೆ ಅದನ್ನು ನೀವು ಮಾರಬಹುದು, ಮಾರ್ಕೆಟಿಂಗ್ ಮಾಡಬಹುದು ಅಂತ ಒಂದು ಲೈಸೆನ್ಸ್ ಅನ್ನು ಕೊಡ್ತಕ್ಕಂಥದ್ದು ನಮ್ಮ ಕಂಪನಿ. ಇದಕ್ಕೆ ಪ್ರಿಪರೇಟರಿ ಮೆಡಿಸಿನ್ ಅಂತ ಕರಿತೀವಿ. ಹಾಗೆ ಎಲ್ಲ ಸರ್ಕಾರದ ಮಾನ್ಯತೆಗಳನ್ನು ಪಡೆದು ಮಾರ್ಕೆಟ್ನಲ್ಲಿ ಇರ್ತಕ್ಕಂಥ ಒಂದು ಆಯುರ್ವೇದದ ಒಂದು ಪದಾರ್ಥ ಇದು ಕ್ರಿಯೇಷನ್ ಆಗಿದೆ. ಈಗಾಗಲೇ ಅದು ಟೆಸ್ಟ್ ಮಾಡಿ ಯಾವುದರಲ್ಲಿ ಎಷ್ಟು ಕಂಟೆಂಟ್ ಏನು ಹಾಕಬೇಕು, ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು ಎಲ್ಲವನ್ನು ಹಾಕಿದ್ದಾರೆ. ಅದನ್ನು ನಾವು ಮತ್ತೆ ಟ್ರೆಡಿಷನಲ್ ಮೆಡಿಸಿನ್ ತರಹ ಯಾವುದರಲ್ಲಿ ಏನೇನೋ ಮಿಕ್ಸ್ ಮಾಡಿ ಹೀಗೆ ತಿನ್ನಬೇಕು ಹಾಗೆ ತಿನ್ನಬೇಕು ಅನ್ನೋದಕ್ಕಿಂತ ಅದನ್ನು ಹೇಗೆ ಪ್ರಿಸ್ಕ್ರೈಬ್ ಮಾಡಿದರೋ ಅಥವಾ ರಿಸಲ್ಟ್ ಬಂದಿದೆ ಅದರ ಮೇಲೆ ನಾವು ಅದನ್ನು ಯೂಸ್ ಮಾಡುವುದನ್ನು ಒಂದು ಸಂಸ್ಕೃತಿಯನ್ನು ಹಾಕೊಳ್ಬೇಕು. ಈಗ ನಮ್ಮ ರಿಯಾಕ್ಷನ್ ಕಲ್ಚರ್ನಲ್ಲಿ ಈ ಕಲ್ಚರ್ ಫಾಲೋಅಪ್ ಮಾಡಬೇಕಂದ್ರೆ ಮೂಲವಾಗಿ ಏನ್ ಬೇಕು ಅಂದ್ರೆ ಗುಡ್ ಎಥಿಕ್ಸ್ ಬೇಕು. ಗುಡ್ ಎಥಿಕ್ಸ್ ಅಂದ್ರೆ ನೈತಿಕತೆ. ನೈತಿಕತೆ ಅಂದ್ರೆ ಯಾರು ನಮ್ಮನ್ನು ನೋಡ್ಲಿ ಬಿಡ್ಲಿ, ಯಾರು ನಮ್ಮನ್ನು ಗಮನಿಸಲಿ ಬಿಡಲಿ, ನಾವು ನಮ್ಮದೇ ಆದಂತ ಸತ್ಯವಂತಿಕೆಯನ್ನು ಅಳವಡಿಸಿಕೊಂಡು ಹೋಗಬೇಕು. ಕೆಲವೊಂದು ಕ್ರಮಗಳನ್ನ ನಾವು ಅನುಸರಿಸಿಕೊಂಡು ಹೋದ್ರೆ ಅಂದ್ರೆ ಅದರಲ್ಲಿ ಏನಾಯ್ತಾರೆ, ಹಾನೆಸ್ಟಿ ಇಸ್ ದ ಸೋಲ್ ಆಫ್ ಬಿಸ್ನೆಸ್. ಹಾನೆಸ್ಟಿ ಇರಬೇಕು. ನಾವು ಇದನ್ನು ಬಿಸ್ನೆಸ್ ಆಗಿ ಪರಿವರ್ತನೆ ಮಾಡ್ಕೊಳ್ಬೇಕಾದ್ರೆ ಜನರಿಗೆ ಮುಟ್ಟಿಸುವ ಒಂದು ವಿಧಾನವನ್ನ ನಾವು ಸುಮ್ಮನೆ ಇದನ್ನ ಪುಕ್ಕಟೆ ಹಾಕಿ ಕೊಡೋದು ಅಥವಾ ಹೇಗೆ ನಮ್ಮ ಮನಸ್ಸಿಗೆ ಬಂದಂಗೆ ಕೊಡೋದು ಹೇಗೆ ಕೊಡೋದಕ್ಕಿಂತ ಇದೇ ತನ್ನದೇ ಆದಂತ ಒಂದು ಕಲ್ಚರ್ ಅನ್ನ ಬಂದಿದೆ. ಅದರಲ್ಲಿ ಗುಡ್ ಎಥಿಕ್ಸ್ ಗಳು ಬರ್ತವೆ. ಈ ಎಥಿಕ್ಸ್ ಗಳನ್ನ ನಾವು ಫಾಲೋಅಪ್ ಮಾಡಿದ್ರೆ ನಾವು ಈ ಕಲ್ಚರ್ ಅನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು, ಸಕ್ಸಸ್ ಆಗ್ಬೋದು ಅಂತ. ಮೊದಲನೇದಾಗಿ ಅದರಲ್ಲಿ ಬಿಸ್ನೆಸ್ ಎಥಿಕ್ಸ್ ಬಗ್ಗೆ ನೋಡ್ಬೇಕಾದ್ರೆ ಟ್ರೈನ್ ದ ಡೌನ್ ಲೈನ್ ಟೇಲ್, ಇದು ಒಂದು ಎಥಿಕ್ಸ್. ನಮ್ಮ ಡೌನ್ ಲೈನಿಗೆ ಬಹಳ ಸ್ವಚ್ಛಂದವಾಗಿ ಅವರಿಗೆ ಇದನ್ನ ತಿಳಿಸಿ ಹೇಳಬೇಕು ವಿನಃ ನನಗೆ ಗೊತ್ತಿದ್ದದನ್ನೆಲ್ಲ ಹೇಳೋದಕ್ಕಿಂತ ಈ ರಿಯಾಕ್ಷನ್ ನಲ್ಲಿ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದಾವೋ ಅವುಗಳನ್ನ ನೇರವಾಗಿ ಎದುರಿನವರಿಗೆ ಸ್ವಚ್ಛವಾಗಿ ಯಾವುದೇ ಡೌಟ್ ಇಲ್ಲದಂಗೆ ಹೇಳುವಂತಹ ಒಂದು ಸಂಸ್ಕೃತಿಯನ್ನು ನಾವು ಅಳವಡಿಸ್ಕೊಳ್ಬೇಕು. ಡು ನಾಟ್ ಗಿವ್ ಫಾಲ್ಸ್ ಪ್ರಾಮಿಸ್. ಸುಳ್ಳು ಹೇಳೋದು, ಸರ್ ಇದು ತಗೊಂಡು ನೋಡಿ, ನಿಮ್ಮ ಬಿ ಪಿ ಹೋಗುತ್ತೆ, ಶುಗರ್ ಹೋಗುತ್ತೆ, ನಿಮ್ಮ ವೇಟ್ ಹೋಗುತ್ತೆ, ಯಾಕೆ ಎಲ್ಲಿ ಬರೆದಿದ್ದೀರಿ ಆಗಿದೆ, ಅನೇಕ ಉದಾಹರಣೆಗಳು ಹೇಳಬಹುದು. ಆದರೆ ಎಲ್ಲರಿಗೂ ಒಂದೇ ಸೇಮ್ ರಿಸಲ್ಟ್ ಬರಬೇಕಂತ ಅವರಿಗೆ ನಿಯಮಿಲ್ಲ. ಅವರವರ ದೇಹಕ್ಕೆ ಅನುಗುಣವಾಗಿ ಅವರವರಿಗೆ ಬರುತ್ತೆ, ನಾರ್ಮಲೈಸಿಗೆ ಬರ್ತಾರೆ, ಆದರೆ ಸಮಯ ಬೇರೆ ಬೇರೆ ಇರುತ್ತೆ. ಇಲ್ಲ ಸರ್, ನೀವು 3 ತಿಂಗಳು ತಗೊಂಡು ನೋಡಿ, ನಿಮ್ಗೆ ಈಗಾಗುತ್ತೆ ಅನ್ನುವ ಫಾಲ್ಸ್ ಅನ್ನು ನಾವು ರಿಯಾಕ್ಷನ್ ಯಾವ ಬಳಕೆದಾರರಿಗೆ ಇದನ್ನ ಹೇಳಬಾರದು. ಗಿವ್ ದಮ್ ನೆಸೆಸರಿ ಇನ್ಫಾರ್ಮೇಶನ್ ಅಂಡ್ ನಾಲೆಜ್ ಟು ಗೆಟ್ ಇನ್ವಾಲ್ವ್ ಇನ್ ಎಥಿಕಲ್ ಬಿಸ್ನೆಸ್. ಅವ್ರಿಗೆ ಎಷ್ಟು ಸದ್ಯಕ್ಕೆ ಬೇಕೋ ಅಷ್ಟು ಹೇಳಿ, ಶುರು ಒಂದು ದಿವಸ ಒಂದು 8 ದಿವಸ ಟ್ರೈನಿಂಗ್ ಇಟ್ಟು ಅವ್ರ ತಲೆಯಲ್ಲಿ ಎಲ್ಲ ತುಂಬಲಿಕ್ಕೆ ಹೋಗ್ಬೇಡಿ. ಮೂಲವಾಗಿ ಬೇಸಿಕ್ ಇದರ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಿ ಅವರ ಬಳಕೆದಾರರನ್ನಾಗಿ ಮಾಡಿ ಸ್ಲೋಲಿ ಅವರನ್ನ ಟ್ರೈನ್ ಮಾಡಬೇಕು. ಎಲ್ಲವನ್ನ ಸತ್ಯವಾಗಿ ಹೇಳಬೇಕೇ ವಿನಃ ಫಾಲ್ಸ್ ಒಂದು ಇದನ್ನು ನಾವು ಅವರಿಗೆ ಕೊಡಬಾರದು. ನೆಕ್ಸ್ಟ್ ಎಜುಕೇಟ್ ಮಾಡಿ ಅವರಿಗೆ. ಆಯ್ತು ಹೇಳಿದಿರಾ, ಅದನ್ನು ಕೇಳ್ಕೊಂಡು ಅವ್ನು ಸುಮ್ಮನೆ ಕೂತರಾಗಲ್ಲ, ಅವನಿಗೆ ಎಜುಕೇಟ್ ಮಾಡಬೇಕು. ಅವನು ಆ ಕಲ್ಚರ್ ಅನ್ನು ಮತ್ತೊಬ್ಬರಿಗೆ ಹೇಳಲಿಕ್ಕೆ ಏನು ಹೇಳಬೇಕು ಏನು ಹೇಳಬಾರದು, ಡೂ ಅಂಡ್ ಡೋಂಟ್ಸ್ ಗಳನ್ನ ಕಲಿಸ್ಕೊಡ್ಬೇಕು. ಎಜುಕೇಟ್ ಅಂಡ್ ಹೆಲ್ಪ್ ದಮ್ ಫಾಲೋ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಫಾಲೋ ಮಾಡಲಿಕ್ಕೆ ಮೇಲೆ ಮೇಲೆ ಪದೇ ಪದೇ ನಾವು ಯಾರು ಸ್ಪಾನ್ಸರ್ ಮಾಡಿದೆ ಅದನ್ನ ನೋಡ್ತಾ ಇರಬೇಕು, ಅವರಿಗೆ ಗೈಡ್ ಮಾಡ್ತಾ ಇರಬೇಕು. ಗೆಟ್ ಟ್ರೈನ್ಡ್, ಬಹಳ ಒಳ್ಳೆ ಟ್ರೈನಿಂಗ್ ಮಾಡಿ, ಅವ್ರಿಗೂ ಒಂದು ಸ್ಪೀಕರ್ ಮಾಡಿ, ಅವರಿಗೂ ಒಂದು ಸ್ಟೇಜಿಗೆ ಬರಲಿಕ್ಕೆ ಮಾತಾಡಲಿಕ್ಕೆ ಈ ತರ ಮೀಟಿಂಗ್ ಗಳಲ್ಲೆಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳಿಕ್ಕೆ ಅವರಿಗೆ ಟ್ರೈನ್ ಮಾಡಬೇಕು. ಬಿಸ್ನೆಸ್ ಕಾನ್ಸೆಪ್ಟ್ ಅಂಡ್ ಬಿಸ್ನೆಸ್. ಈಗ ಅದ್ರ ಕಾನ್ಸೆಪ್ಟ್ ಏನಿದೆ ಅಂದ್ರೆ,
ಎಜುಕೇಟ್ ಆನ್ ಟ್ರೂ ಸ್ಟ್ರಕ್ಚರ್, ಸ್ಟ್ರಕ್ಚರ್ ಬಗ್ಗೆ ಹೇಳ್ಕೊಡ್ಬೇಕು. ಯಾವ ಜನರೇಷನ್ ನಮ್ಗೆ ಎಷ್ಟು ಜನರೇಷನ್ ವರೆಗೆ ಹೇಗೆ ಹೋಗ್ಬೇಕು, ಇದೇನು ಬೈನರಿಯೋ ಟ್ರೈನರಿಯೋ ಜನರೇಷನ್ ಪ್ಲಾನು, ಇದನ್ನ ಅವರಿಗೆ ಯಾವ ಸ್ಟ್ರಕ್ಚರ್ ನಲ್ಲಿ ನಾವು ಈ ಬಿಸ್ನೆಸ್ ಅನ್ನು ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು. ಬರೀ ನೀವು ಸೇಲ್ ಮಾಡ್ರಿ ಸಾಕು, ಸೇಲ್ ಮಾಡ್ರಿ ಸಾಕು ತಾನೇ ಇದಾಗುತ್ತೆ ಅದು ಆಗುತ್ತೆ ಅಂತ ಹೇಳಿ ಅವ್ರಿಗೆ ಪ್ರಮೋಟ್ ಮಾಡೋದ್ರ ಜೊತೆಗೆ ಅವರಿಗೆ ನಮ್ಮ ಜನರೇಷನ್ ಅನ್ನ ಅವರಿಗೆ ಹೇಳ್ಕೊಡ್ಬೇಕು. ಅದರ ಬೆನಿಫಿಟ್ ಗಳನ್ನ ನಾವು ಸರಿಯಾದ ಕ್ರಮದಲ್ಲಿ ಹೇಳ್ಬೇಕು. ಬೆನಿಫಿಟ್ ಅಂದ ಕೂಡಲೇ ಇದು ಇದರಲ್ಲಿ ಅವ್ರು ಕೋಟ್ಯಾಧೀಶರಾಗಿದ್ರೆ, ಇವ್ರು ಲಕ್ಷಾಧೀಶರಾಗಿದ್ದಾರೆ, ನೀವು ಸ್ವಲ್ಪ ದಿವಸದಲ್ಲಿ ಆಗ್ತೀರಿ ಅನ್ನೋದಕ್ಕಿಂತ ನೀವು ಯಾವ ರೀತಿ ಬೆಳಿಬಹುದು, ಯಾವ ರೀತಿ ಅದನ್ನ ಗಳಿಸಬಹುದು ಅನ್ನೋದನ್ನ ನಾವು ಒಳ್ಳೆಯ ಬೆನಿಫಿಟ್ ಗಳನ್ನ ಸ್ಪಾನ್ಸರಿಂಗ್ ಬ್ಯಾಲೆನ್ಸಿಂಗ್ ಆನ್ ಡೆಪ್ತ್ ಅಂಡ್ ವಿಡ್ತ್. ನೋಡಿ, ನಾನು ನೋಡಿದ ಪ್ರಕಾರ ಕೆಲವೊಬ್ರು ಬರೇ ಹೊಸ ಸ್ಪಾನ್ಸರ್ಶಿಪ್ ಬಹಳಷ್ಟು ಒಂದು ನೂರಾರು ಸಾವಿರಾರು ಗಳನ್ನ ಫ್ರಂಟ್ ಲೈನ್ಗೆ ಹಾಕೊಂಡಿದ್ದಾರೆ, ಡೆಪ್ತ್ ಲೈನೇ ಇಲ್ಲ ಅವರು. ಇನ್ನು ಕೆಲವೊಬ್ರು ಇದ್ದಾರೆ ಆ ಬರೇ ಡೌನ್ ಹಾಕೋತ್ ಹೋಗಿದ್ದಾರೆ, ಅದನ್ನು ಬೆಳೆಯಲ್ಲ ಇದನ್ನು ಬೆಳೆಯಲ್ಲ. ಎಷ್ಟು ನನಗೆ ಮ್ಯಾನೇಜೇಬಲ್ ಇದೆ ಅಷ್ಟು ನಾವು ಫ್ರಂಟ್ ಲೈನ್ಗಳನ್ನ, ಮತ್ತು ಎಷ್ಟು ಅವರಿಗೆ ಕರ್ಕೊಂಡು ಹೋಗಿ ನಾವು ಯಾವ ಪ್ರದೇಶದಲ್ಲಿ ಬಿಸ್ನೆಸ್ ಅನ್ನು ಬಿಲ್ಡ್ ಮಾಡ್ಬೇಕಂತೀವಿ, ಅವರಿಗೆ ಡೌನ್ ಲೈನ್ ಗಳನ್ನು ಯಾವ ರೀತಿ ಹಾಕೊಳ್ಬೇಕು, ಯಾವ ಸ್ಟ್ರಕ್ಚರ್ ನಲ್ಲಿ ಹಾಕ್ಬೇಕು ಅಂದ್ರೆ ಉದ್ದ ಮತ್ತು ಆಳ ಅಗಲಗಳನ್ನು ಅವರಿಗೆ ಹೇಳಿಕೊಡುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಮತ್ತು ಅದರ ಬೆನಿಫಿಟ್ ಗಳನ್ನು ಅವರಿಗೆ ಹೇಳಿಕೊಡ್ಬೇಕು. ಇದು ನಾಲ್ಕನೇ ಒಂದು ನಿಯಮ. ಐದನೇದು ಕ್ರಿಯೇಟ್ ಎ ಹೆಲ್ದಿ ನೆಟ್ವರ್ಕ್. ನೆಟ್ವರ್ಕ್ ಬಹಳ ಹೆಲ್ದಿ ಆಗಿರಬೇಕು. ಸುಮ್ಮನೆ ಒಳಗೆ ಏನು ಇಟ್ಕೊಂಡು ಬೆಳಗಾಗದೊಳಗೆ ಇಷ್ಟು ಕಡೆ ತಗೊಳ್ಳಿ ಅಷ್ಟು ತಗೊಳ್ಳಿ ಹೀಗಾಗುತ್ತೆ ಹಾಗಾಗುತ್ತೆ ನೀವು ಪರ್ಚೇಸ್ ಮಾಡಿಬಿಡಿ ಅಂತ ಹೇಳಿ ಅಥವಾ ಇವನ್ ಸ್ಪಾನ್ಸರ್ಶಿಪ್ ತೆಗೆದು ಅವನ ಸ್ಪಾನ್ಸರ್ಶಿಪ್ ಹಾಕೋದು ಇನ್ನೇನೇನು ಮಾಡೋದಕ್ಕಿಂತ ಅದನ್ನ ಆರೋಗ್ಯಕರವಾದಂತ ಒಂದು ಇದರಲ್ಲಿ ಒಮ್ಮೆಲೆ ಸಿಕ್ಕಾರಂತ ಕೂಡ ನೀವು ಇದನ್ನ ಒಯ್ಯಿರಿ ಇದನ್ನ ತಗೊಳ್ರಿ ಅದನ್ನ ತಗೊಳ್ರಿ ಅಂತ 108 ಅವರಿಗೆ ಕೊಟ್ಟು ಏನೋ ಲಾಭದ ದೃಷ್ಟಿಯಿಂದ ಒಂದೇ ಸಲಕ್ಕೆ ನಾವು ಇದನ್ನು ಮಾಡೋದಕ್ಕಿಂತ ಅವನಿಗೆ ನೆಸೆಸರಿ ಏನಿದೆ ಕೊಟ್ಟು ಮುಂದೆ ಕೆಲವು ವಸ್ತುಗಳನ್ನು ಅವರಿಗೆ ಇಂಟ್ರೊಡ್ಯೂಸ್ ಮಾಡಿಬಿಡಬೇಕು. ಈ ತರ ಆದ್ರೆ ಇದು ಉಪಯೋಗ ಬರುತ್ತೆ, ಈ ತರ ನಿಮ್ಮ ಮನೆಯಲ್ಲಿ ಬೇರೆಯವರಿಗೆ ಈ ತೊಂದರೆ ಇದ್ರೆ ಅಥವಾ ಅವ್ರಿಗೆ ಏನೂ ಇಲ್ಲ ಅಂದ್ರೂ ಕೂಡ ಇದು ಪ್ರಿವೆಂಟಿವ್ ಆಗಿ ಕೊಡಬಹುದು ಅನ್ನುವ ಒಂದು ಆರೋಗ್ಯಕರವಾದಂತ ಒಂದು ನೆಟ್ವರ್ಕ್ ಅನ್ನ ನಾವು ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಡೌನ್ ಲೈನ್ಸ್ ಇನ್ ಲೆಂತ್ ಅಂಡ್ ಬ್ರೀಚ್ ಆಫ್ ಯುವರ್ ಜೆನಾಲಜಿ. ನಮ್ಮ ವಂಶಾವಳಿಯನ್ನ ನಾವು ರಿಕ್ರೂಟ್ ಮಾಡ್ತಕ್ಕಂಥದ್ದು. ಹ್ಯಾವ್ ಅಟ್ಯಾಕ್ಟಿವ್ ಅಂಡ್ ಮ್ಯಾನೇಜಿಯಬಲ್ ನಂಬರ್ ಆಫ್ ಡೌನ್ ಲೈನ್ಸ್ ಇನ್ ಯುವರ್ ಫಸ್ಟ್ ಜನರೇಷನ್. ಅದೇ ಹೇಳಿದ್ದೆ ನಾನು, ಫಸ್ಟ್ ಜನರೇಷನ್ ನಿಮಗೆ ಮ್ಯಾನೇಜಬಲ್ ಆಗದಿದ್ರೆ ಮಾಡಬೇಕು. ಹೋದಲ್ಲೆಲ್ಲ ಈಗ ಉದಾಹರಣೆಗೆ ಕಲಬುರಗಿ ಬಂದಿದೆ ಅಂತ ಇಟ್ಕೊಳ್ಳಿ. ಕಲಬುರಗಿ ನೀವು ಹೊಸ ಸ್ಪಾನ್ಸರ್ಶಿಪ್ ಮಾಡ್ಬೇಕಾದ್ರೆ ಅಲ್ಲಿ ಬಂದ ಕೂಡಲೇ ಒಂದು 50 ಜನ ಬರ್ತಾರೆ. 50 ಜನ ಅವ್ರು ಯಾರ್ಯಾರಿಗೋ ಹೇಳ್ಕೊಂಡು ಬಂದಿರ್ತಾರೆ. ಆ ಎಲ್ಲರನ್ನ ನೀವು ಫ್ರಂಟ್ ಲೈನ್ ಹಾಕೊಂಡು ಬಿಟ್ರೆ ನಿಮ್ಗೆ ಗುಲ್ಬರ್ಗ್ ಬಂದು ಅಷ್ಟು ಜನಕ್ಕೆ ಸರ್ವಿಸ್ ಕೊಡ್ಲಕ್ಕಾಗುತ್ತ? ಅದನ್ನೇ ಆ ಟೀಮ್ ಮಾಡಿ ನಿಮ್ಮನ್ನ ಯಾರು ನೆಟ್ವರ್ಕ್ ಅಥವಾ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಆಸಕ್ತಿ ತೋರಿಸ್ತಾ ಇದ್ದಾರೆ, ಅವರನ್ನ ಫ್ರಂಟ್ ಲೈನ್ ಇಟ್ಟು ಅವ್ರ ಡೌನ್ ಲೈನ್ ಹಾಕ್ಬಿಟ್ಟು ಅವ್ರಿಗೆ ಒಂದು ಟೀಮ್ ಮಾಡಿ ನಾವು ಅವರಿಗೆ ಒಂದು ಕಲ್ಚರ್ ಅನ್ನ ಒಳ್ಳೆ ಸಂಸ್ಕೃತಿಯನ್ನು ಕಲಿಸ್ತಾರೆ. ಆ ಟೀಮ್ ನಿಮಗೆ ಕೆಲಸ ಮಾಡುತ್ತೆ, ನಿಮಗೆ ಜಾಸ್ತಿ ಬರ್ಡನ್ ಬರೋದಿಲ್ಲ. ಅದಕ್ಕಾಗಿ ಫಸ್ಟ್ ಜನರೇಷನ್ ಅನ್ನ ಎಷ್ಟು ಬೇಕೋ ಅಷ್ಟೇ ಹಾಕೊಂಡು ಡೌನ್ ಲೈನ್ ಅನ್ನು ಕೂಡ ಅದ್ರ ಜೊತೆಗೆ ಬ್ಯಾಲೆನ್ಸ್ ಯುವರ್ ವಿಡ್ತ್ ಅಂಡ್ ಡೆಪ್ತ್ ಅನ್ನ ನಾವು ಮುಂದಿನವರಿಗೆ ಹೇಳ್ಕೊಡ್ಬೇಕು, ನಾವು ಪಾಲಿಸ್ಬೇಕು. ಬ್ಯಾಲೆನ್ಸ್ ಯುವರ್ ನೆಟ್ವರ್ಕ್ ಸ್ಟ್ರಕ್ಚರ್, ಅದು ನೆಟ್ವರ್ಕ್ ನಡೆಯುವಂಗಿರ್ಬೇಕು. ಸುಮ್ಮನೆ ಖರೀದಿ ಮಾಡೋರನ್ನೇ ಒಂದು ಕಡೆ ಹಾಕೊಂಡು ಬರೀ ಬಿಸ್ನೆಸ್ ಮಾಡೋರನ್ನೇ ಒಂದ್ಕೊಂಡು ಹಾಕೋದಕ್ಕಿಂತ ಸ್ವಲ್ಪ ವಿಚಾರ ಮಾಡಿ ಎರಡೂ ಮಿಕ್ಸಪ್ ಆಗಿ ಸರಿಯಾಗಿ ಮಾಡ್ತಕ್ಕಂಥದ್ದನ್ನ ನಾವು ಅವರಿಗೆ ಗೈಡ್ ಮಾಡಬೇಕು. ಮುಂದಿನವರಿಗೆ ನೋ ಫಾಲ್ಸ್ ಕ್ಲೇಮ್, ಸುಳ್ಳು ಕ್ಲೇಮ್ ಅನ್ನು ಹೇಳಬೇಕು. ಸುಮ್ಮನೆ ಸರ್ ನಮ್ಮ ಕಾಕನಿಗೆ ಬಿ ಪಿ ಇತ್ತು, ನಾನು ಇದನ್ನು ಕೊಟ್ಟೆ, ಅವ್ರಿಗೀಗ ಬಿ ಪಿ ಇಲ್ಲ ನೋಡಿ. ಅವ್ರಿಗೆ ಶುಗರ್ ಇತ್ತು, ಅವ್ರಿಗೆ ಕೊಟ್ಟಿದ್ದೀನಿ, ಈಗ ಶುಗರ್ ಇಲ್ಲ ನೋಡಿ. ಅವ್ರ ವೇಟ್ ಅಷ್ಟಿತ್ತು, ಇಳಿದೋಗ್ಬಿಟ್ಟಿದೆ ನೋಡಿ. ನಿಮಗೂ ಇಳಿಯುತ್ತೆ ಅನ್ನುವ ಫಾಲ್ಸ್ ಅನ್ನ ಸುಳ್ಳನ್ನ ಯಾರಿಗೂ ಹೇಳಬಹುದು. ನೀವು ತಗೊಳ್ತಾ ಹೋಗಿ ಆರೋಗ್ಯಕ್ಕೆ ಅದಕ್ಕೆ ಏನೇನು ನಿಮಗೆ ಅಬ್ನಾರ್ಮಲ್ ಇದೆ ಅದು ನಾರ್ಮಲ್ ಆಗುತ್ತೆ ಅಂತ ನೀವು ಟೆಸ್ಟಿಮೋನೀಸ್ ಅನ್ನ ಅಥೆಂಟಿಕ್ ಆಗಿ ಹೇಳ್ಬೋದೇನ, ಫಾಲ್ಸ್ ಸುಳ್ಳನ್ನ ಹೇಳ್ಬೋದ. ಡೋಂಟ್ ಮೇಕ್ ಎನಿ ಮಿಸ್ಲೀಡಿಂಗ್ ಅನ್ಫೇರ್. ಯಾವುದು ಅನ್ಫೇರ್ ಇದೆಯೋ ಚೆನ್ನಾಗಿರುವ ಅದನ್ನ ದಯವಿಟ್ಟು ಹೇಳಬೇಡಿ. ಇನ್ ಅಕ್ಯುರೇಟ್, ಹಿಂಗೆ ಆಗುತ್ತೆ ಅಂತ ದಯವಿಟ್ಟು ಹೇಳಬೇಡಿ. ಆರ್ ಡಿಸ್ಪ್ಯಾರೇಜಿಂಗ್ ಕಂಪ್ಯಾರಿಸನ್ಸ್,
ಕಂಪ್ಯಾರಿಸನ್ ಕೊಡಬೇಡಿ, ಇವ್ರಿಗೆ ಹಿಂಗಾಗಿದೆ ನಿಮಗೂ ಹಿಂಗಾಗುತ್ತೆ, ಅವರಿಗೂ ಅವ್ರಿಗೂ ಹಿಂಗಾಯ್ತು ಅಂತ ಯಾರನ್ನ ಯಾರು ಕಂಪೇರ್ ಮಾಡಿ. ಕಂಪ್ಯಾರಿಸನ್ ಕ್ಲೇಮ್ಸ್ ರೀಪ್ರೆಸೆಂಟೇಷನ್ಸ್ ಆರ್ ಸ್ಟೇಟ್ಮೆಂಟ್ಸ್ ಅಬೌಟ್ ಡಿಎಕ್ಷನ್ ಅಂಡ್ ಇಟ್ಸ್ ಪ್ರಾಡಕ್ಟ್, ಈ ಪ್ರಾಡಕ್ಟ್ಗಳ ಬಗ್ಗೆ ಇದು ಇದಕ್ಕೆ ಇದೆ, ಇದು ಇದಕ್ಕೆ ಇದೆ ಅಂತ, ಇದನ್ನು ತಗೊಂಡ್ರೆ ನಿಮ್ಗೆ ಬಿ ಪಿ ಹೋಗುತ್ತೆ, ಇದನ್ನು ತಗೊಂಡ್ರೆ ನಿಮ್ಗೆ ಕ್ಯಾನ್ಸರ್ ಹೋಗುತ್ತೆ ಅಂತ ಹೇಳೋದಕ್ಕಿಂತ ಅದರ ಮೂಲ ಆರೋಗ್ಯದ ಮೇಲೆ ಬೀರುವ ಪ್ರಭಾವ ಅನಾರೋಗ್ಯದಿಂದ ಆರೋಗ್ಯದ ಕಡೆ ತರುವಂಥದ್ದನ್ನು ಹೇಳಬೇಕೇ ವಿನಃ ನಿಮಗೆ ಎಲ್ಲವೂ ಕಡಿಮೆ ಆಗುತ್ತೆ, ಆಸ್ಪತ್ರೆಗೆ ಹೋಗೋದೇ ಬಿಟ್ಬಿಡಿ ಅಂತ ಯಾವುದೇ ಸುಳ್ಳು ಇದನ್ನು ದಯವಿಟ್ಟು ಹೇಳಬೇಡಿ. ಆಮೇಲೆ ಅದರ್ ಕಂಪನೀಸ್ ಆರ್ ಅದರ್ ಮ್ಯಾನ್ಸ್ ಇನ್ಕ್ಲೂಡಿಂಗ್ ದೇರ್ ಪ್ರಾಡಕ್ಟ್ಸ್, ಯಾವುದೇ ಬೇರೆ ಕಂಪನಿಯ ವ್ಯಕ್ತಿಗಳ ಬಗ್ಗೆ ಪ್ರಾಡಕ್ಟ್ಗಳ ಬಗ್ಗೆ ನೆಗೆಟಿವ್ ನ ಹೇಳಬಾರದು. ಏ ಅವ್ರು ಹಿಂಗೆ ತಗೊಳಿದ್ರೆ ಹಾಗಾಯ್ತು, ಆ ವ್ಯಕ್ತಿ ಸರಿ ಇಲ್ಲ, ಹೀಗ್ ಮಾಡಿದ ಹಾಗ್ ಮಾಡಿದ ಅಂತ ಬೇರೆ ಕಂಪನಿಯನ್ನ ಹೋಲಿಸಿ ನಮ್ಮದನ್ನ ಹೋಲಿಸೋದಕ್ಕೆ ಹೋಗಬಾರದು, ಅದರ ಬಗ್ಗೆ ಮಾತಾಡಬಾರದು. ಏನ್ ಸರ್ ಅಲ್ಲೆಲ್ಲ ಏನೋ ಹೋಗಿ ತಗೊಂಡ್ರು, ಏನೋ ಕಡಿಮೆ ಆಗಿಲ್ಲ ಅಂತ ನಮ್ಮ ಕಡೆ ಬಂದ್ರು, ನಮ್ಮಲ್ಲಿ ತಗೊಂಡು ಕೊಡ್ಲಿ, ಹಿಂಗಾಯ್ತು ಹಂಗಾಯ್ತು, ಬೇರೆಯವರನ್ನ ಬೇರೆ ಡಾಕ್ಟರ್ಸ್ಗಳನ್ನು ಬೇಕಾಯ್ತು. ಎಲ್ಲಾ ಡಾಕ್ಟರ್ಗಳೇ ತೋರಿಸಿದ್ರು ಸರ್, ಅವರ ಹಣಕ್ಕಾಗಿ ಏನೆಲ್ಲಾ ಮಾಡಿದ್ರು ಸರ್, ಕಡಿಮೆನೆ ಆಗ್ಲಿಲ್ಲ. ನಮ್ಮಲ್ಲಿ ನೋಡಿ ಸರ್, 4-5 ಸಾವಿರದಲ್ಲಿ ಇವ್ರಿಗೆ ಇಂಥದ್ದು ಕಡಿಮೆ ಇದೆ ಅಂತ ಹೀಗೆ ಯಾರನ್ನು ಕಂಪೇರಿಂಗ್ ಮಾಡೋದಾಗ್ಲಿ, ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದಾಗ್ಲಿ ನಾವು ಮಾಡದೇ ಇರೋದು ನಮ್ಮ ಸಂಸ್ಕೃತಿಯನ್ನ ತೋರಿಸುತ್ತೆ. ಅದನ್ನ ಮುಂದುವರ್ಸ್ಕೊಂಡು ಹೋದಾಗ ನಾವು ಬಹಳ ದಿವಸಗಳವರೆಗೆ ಇಲ್ಲಿ ಇರಬಹುದು. ಇನ್ನ ಬಿಸಿನೆಸ್ ನೆಲ್ಲ ನಾಟ್ ಗೆಟ್ ಎ ರಿಚ್ ಕ್ವಿಕ್ ಸ್ಕೀಮ್, ಇದು ರಿಚ್ ಆಗ ಸ್ಕೀಮ್ ಅಲ್ಲ, ಬೆಳಗಾಗದ್ರೊಳಗೆ ಕೋಟ್ಯಾಧೀಶನಾಗುವ ಸ್ಕೀಮ್ ಅಲ್ಲ. ಸರ್ ಸಮಯ ಆದ್ಮೇಲೆ ಇಂಡಿಕೇಟ್ ಮಾಡಿ ದಯವಿಟ್ಟು, ಎಂತಾಗ್ಲಿಕ್ಕೆ ಬರ್ತಾ ಇದೆ. ಆಮೇಲೆ ನೋ ಪ್ರಾಮಿಸ್ ಆನ್ ಸ್ಟೇಟಸ್ ಅಂಡ್ ಕಮಿಷನ್, ಇಷ್ಟು ಗ್ಯಾರಂಟಿ ಬರುತ್ತೆ ಅಂತ ಯಾವುದೇ ನೀವು ಬೆಟ್ಟಲ್ಲಿ ಕಟ್ಟೋದಾಗ್ಲಿ ಅಥವಾ ಅವರಿಗೆ ಬೌಂಡಿಂಗ್ ಆಗಿ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮಾಡಬೇಡಿ. ಅವ್ರು ಕೆಲಸ ಮಾಡಿದಂಗೆ ಆ ನಿಯಮದ ಪ್ರಕಾರ ಏನ್ ಬರಬೇಕು ಅದು ಬರುತ್ತೆ, ಅದನ್ನು ಹೇಳಿ. ಪ್ರಾಡಕ್ಟ್ ಅನ್ನ ನೋ ನೋ ಸ್ಪೆಸಿಫಿಕ್ ಆನ್ ಎಲಿಮೆಂಟ್, ಪ್ರತಿಯೊಂದು ಯಾವುದೇ ಒಂದು ಮೊಳಕಾಲು ನೋವು ಇದೆ ಅಂದ್ರೆ ಅದಕ್ಕೆ ಸ್ಪೆಸಿಫಿಕ್ ಇಲ್ಲ. ಕಣ್ಣು ಇದಾಗಿದೆ, ಮಂಜಾಗಿದೆ, ಚಸ್ಮಾ ಬಂದಿದೆ, ಅದು ಕಡಿಮೆ ಆಗ್ಲಿಕ್ಕೆ ಯಾವುದೇ ನಮ್ಮಲ್ಲಿ ಪರ್ಟಿಕ್ಯುಲರ್ ಇದಕ್ಕೆ ಇದೇ ಇದೆ ಅಂತ, ನಮ್ಮಲ್ಲಿ ತಗೊಳ್ಳಿ ಇದಕ್ಕೆ ಕಣ್ಣು ಚೆನ್ನಾಗಾಗುತ್ತೆ ಅಂತ ಪರ್ಟಿಕ್ಯುಲರ್ ಇರೋದನ್ನ ದಯವಿಟ್ಟು ಸ್ಪೆಸಿಫಿಕ್ ಡಿಸೀಸ್ ಬಗ್ಗೆ ಇದನ್ನ ಫಾಲ್ಸ್ ಅದನ್ನ ಹೇಳಬಾರದು. ನೋ ಕ್ಲೇಮ್ ಆನ್ ಸ್ಪೆಸಿಫಿಕ್ ಡಿಸೀಸಸ್. ಪ್ರಾಡಕ್ಟ್ ಯೂಸೇಜ್ ಶುಡ್ ಬಿ ಎಕ್ಸ್ಪ್ಲೇನ್ಡ್ ಆಸ್ ಪರ್ ಕಂಪನೀಸ್ ರಿಕಮೆಂಡೇಶನ್, ಕಂಪನಿ ಯಾವ ರೀತಿ ಹೇಳಬೇಕಂತ ಹೇಳಿದ ಅದನ್ನೇ ಹೇಳಬೇಕು, ನಮ್ಮದನ್ನು ಇದರಲ್ಲಿ ಏನು ಸೇರಿಸಬೇಕಾಗಿಲ್ಲ. ಡುಪ್ಲಿಕೇಟ್ ಅನ್ನ ಡುಪ್ಲಿಕೇಟಿಂಗ್ ಅನ್ನ ಸರಿಯಾಗಿ ಮಾಡಬೇಕು. ಫಾರ್ ಈಚ್ ಪ್ರಾಡಕ್ಟ್, ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ಕಂಪನಿ ಏನು ಹೇಳಬೇಕಂತ ಲಿಫ್ಲೆಟ್ಸ್ಗಳನ್ನು ಕೊಟ್ಟಿದೆ. ಅನೇಕ ಮೀಟಿಂಗ್ಗಳಾಗ್ತವೆ, ಹಿರಿಯರು ಹೇಳ್ತಾರೆ, ಅದನ್ನೇ ಹೇಳಬೇಕು ವಿನಃ ನಾವು ನಮ್ಮದನ್ನು ಸೃಷ್ಟಿಸಿಕೊಂಡು ಇನ್ನೇನನ್ನು ಹೇಳಲಿಕ್ಕೆ ಹೋಗಬಾರದು. ನೋ ಪ್ರಾಡಕ್ಟ್ ಕ್ಯಾನ್ ಬಿ ಕ್ಲೇಮ್ಡ್ ಆಸ್ ಎ ಡ್ರಗ್ ಆರ್ ರಿಪ್ಲೇಸ್ಮೆಂಟ್. ನೋಡಿ ಇದು ಬಹಳ ಇಂಪಾರ್ಟೆಂಟ್. ರಿಪ್ಲೇಸ್ಮೆಂಟ್ ಅಂದ್ರೆ ಈಗಾಗಲೇ ಅವರು ತಲೆನೋವಿಗೋ ಬೆನ್ನುನೋವಿಗೋ ಕಾಲು ನೋವಿಗೋ ಶುಗರ್ಗೋ ಬಿ ಪಿಗೋ ಏನೋ ಗೋಲಿ ತಗೋತಾನೆ, ಇದನ್ನು ತಗೊಂಡು ನಾಳೆ ಬಿ ಪಿ ಗೋಲಿ ಬಿಟ್ಬಿಡಿ ಸರ್, ಇದನ್ನು ತಗೊಂಡು ಶುಗರ್ ಗೋಲಿ ತಗೋಬೇಕಾಗಿಲ್ಲ ಸರ್ ಅಂತ ಈ ತರದ ಯಾವುದೇ ಫಾಲ್ಸ್ ಕ್ಲೇಮ್ಗಳನ್ನ ಅಥವಾ ಅಲ್ಟರ್ನೇಟಿವ್ ಅನ್ನ ರಿಪ್ಲೇಸ್ಮೆಂಟ್ ಗಳನ್ನ ದಯವಿಟ್ಟು ಮಾಡಬೇಡಿ ಅಂತ ನಮ್ಮ ನಾಳೆ ಕಂಟಿನ್ಯೂ ಸಂಸ್ಕೃತಿ. ಮಾಡುವ. ಚಲಕಪುರಿ ಅವರೇ, ಗುಡ್ ಮಾರ್ನಿಂಗ್. ನಾಳೆ ಕಂಟಿನ್ಯೂ ಮಾಡುವ, ಇನ್ನು ತುಂಬಾ ಸ್ಲೈಡ್ಸ್ ಇದ್ದ ಹಾಗೆ ಕಾಣ್ತದೆ ಅಲ್ವಾ? ಓಕೆ ಸರ್, ಓಕೆ. ನಾಳೆ ಮಾಡೋಣ, ಯಾಕಂದ್ರೆ ಅದ್ರ ಗಡಿಬಿಡಿ ಆಗ್ಬಿಡುತ್ತದೆ ನಿಮ್ಗೆ. ಇದು ಕ್ಲಾರಿಫೈ ಚೆನ್ನಾಗಿದೆ ನೀವು ಹೇಳೋದು, ಅದಕ್ಕೋಸ್ಕರ ನಾಳೆ ಅದನ್ನ ಕಂಟಿನ್ಯೂ ಮಾಡೋಣ. ಯಾರಿಗಾದ್ರೂ ಈಗ ನಿಮ್ಗೆ ಏನಾದ್ರೂ ಈಗ ಇಷ್ಟು ಮಾತಾಡಿದ್ದಾರೆ ಅದ್ರ ಬಗ್ಗೆ ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ಅಥವಾ ಏನಾದ್ರೂ ಕ್ಲಾರಿಫಿಕೇಶನ್ ಇದ್ರೆ ನೀವು ಜಸ್ಟ್ ಈಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಎನಿಬಡಿ? ಯಾರಾದರೂ, ಯಾರಿಗೂ ಡೌಟ್ ಇಲ್ವಾ? ಸ್ವಲ್ಪ ನೋಡಿ, ಕಲ್ಚರನ್ನೇ ಸ್ವಲ್ಪ ಡಿಫ್ರೆಂಟ್ ಆಗಿ ಅವರು ನಮಗೆ ತಂದಿದ್ದಾರೆ, ತುಂಬ ಮೀನಿಂಗ್ಫುಲ್ ಆಗಿದೆ. ಪ್ರತಿಯೊಂದಕ್ಕೂ ಒಂದಕ್ಕೆ ಒಂದು ಇಂಟರ್ಲಿಂಕ್ ಇಟ್ಟು ಮಾತಾಡಿದ್ದಾರೆ. ಸೊ ರಿಯಲಿ ವಂಡರ್ಫುಲ್ ಪ್ರೆಸೆಂಟೇಷನ್, ಒನ್ ಆಫ್ ದ ಬೆಸ್ಟ್ ಪ್ರೆಸೆಂಟೇಷನ್ ಮಾಡಿದ್ದಾರೆ ಅವರು. ಸೊ ಪ್ರತಿಯೊಬ್ಬರಿಗೂ ಅಂಡರ್ಸ್ಟ್ಯಾಂಡ್ ಆಗ್ತದೆ ಕಲ್ಚರ್ ಅಂದರೆ ಏನು ಅಂತ, ಕರೆಕ್ಟ್ ಆಗಿ ತಿಳಿಸಿ ಅದನ್ನು ಕಂಟಿನ್ಯೂ ಮಾಡಿದ್ದಾರೆ. ಸೊ ಹಾಗಾಗಿ ರಿಯಲಿ ವಂಡರ್ಫುಲ್, ತುಂಬ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡಿ ಸ್ಲೈಡ್ಸನ್ನ ಕೊಟ್ಟಿದ್ದಾರೆ. ಗ್ರೇಟ್ ಪ್ರೆಸೆಂಟೇಷನ್ ಅಂತ ಹೇಳ್ಬೋದು. ಸೊ ಎನಿಬಡಿ ಯಾರಾದರೂ ಮಾತಾಡೋದಿದ್ರೆ ಮಾತಾಡ್ಬೋದು, ಅದರ್ವೈಸ್ ನಾಳೆ ಪುನಃ ಇದನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಯಾಕೆಂದರೆ ಸಮಯದ ಆಲ್ರೆಡಿ 8 ಆಗೋಗಿದೆ, ಪುನಃ ಸಂಡೇ ಇದೆ, ಆದ್ರಿಂದ ಇವತ್ತಿಗೆ ಈ ಪ್ರೋಗ್ರಾಮನ್ನು ಎಂಡ್ ಮಾಡ್ತೀವಿ, ನಾಳೆ ಅದನ್ನು ಕಂಟಿನ್ಯೂ ಮಾಡ್ತೀವಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕಲ್ಯಾಣ ಚೌಕಪ್ಪುರೆ ಅಂದ್ರೆ ಸೂರ್ಯನಷ್ಟು ಸತ್ಯ ವ್ಯಕ್ತಿ ಅವರು.
ಓಕೆ ಅವ್ರು ನುಡಿದಂತೆ ನಡೆಯುವರು ಸರ್. ಓಕೆ 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 ಸುಭಾಷ ನುಡಿ ನುಡಿದು ನುಡಿದಂತೆ ನಡೆಯುವುದು, ನುಡಿಯಲ್ಲಿ ನಡೆಯಲ್ಲಿ ನುಡಿ ಪೂರೈಸುವುದು. ಓಕೆ ಗುಡ್ ಈ ಗುಡ್ ಒಂದು ವೆರಿ ಗುಡ್ ಜೀವನ ಕಾರ್ಯಕ್ರಮ ಬರ್ತಾ ಇದ್ರೆ ಸುಮಾರು 30 ವರ್ಷ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ ಸರ್. ಓಕೆ ಅವರಿಂದ ನಾವು ಬಾರಿ ಬಹಳಷ್ಟು ಪರಿಣಾಮಕಾರಿ ಆಗಿದ್ದೆವು. ಅವರಿಂದಲೇ ನಾವು ಡಿಸಿಷನ್ ತೆಗೆದುಕೊಂಡು ಇವತ್ತು ನಮ್ಮ ಜೀವನದಲ್ಲಿ ಸುಖ ಮತ್ತೆ ನಮ್ಮ ಆರೋಗ್ಯನೂ, ನಾವು ನಮ್ಮ ಆರೋಗ್ಯನೇ ಅವ್ರ ಕೈಯಲ್ಲಿ ಕೊಟ್ಟು ನಾವು ಬಹಳ ನೆಮ್ಮದಿಯಿಂದ ಇದ್ದೆವು ಸರ್. ಓಕೆ ವೆರಿ ಗುಡ್ ವೆರಿ ಗುಡ್ ವೆರಿ ವೆರಿ ಒಳ್ಳೆ ಗುಡ್ ಒಳ್ಳೆ ಗೈಡ್ಲೈನ್ ಮಾಡ್ತಿರ್ತಾರೆ, ಬಹಳ ಸಮಾಜ ಜೀವಿ ಸರ್ ಅವರು. ಓಕೆ ಓಕೆ ಫೈನ್ 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 ಅವರು ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಿದ್ರೆ ನಾವು ಭಾರಿ ಖುಷಿ ಪಡಬೇಕಾಗಿದೆ. ಎಸ್ ರಿಯಲಿ ಎಸ್ ಎಸ್ ಗ್ರೇಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಅವ್ರು ಕೊಟ್ಟಿದ್ದ ಡೆಮೋ ಇವತ್ತು ನಮಗೆ ಬಹಳ ಆನಂದ ತಂತು, ಬಹಳ ಓಕೆ ನೆಮ್ಮದಿ. ಓಕೆ ಓಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ ಆರ್ತಿ ಅವರೇ ಮಾತಾಡಿ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಫ್ಯಾಮಿಲಿ ಅಂಡ್ ಗುಡ್ ಮಾರ್ನಿಂಗ್ ಚಾಕಪುರ ಸರ್. ಆಕ್ಚುಲಿ ಇವರು ಲಾಸ್ಟ್ ಟೈಮ್ ನಾವು ಬಿದರ್ ಮೀಟಿಂಗ್ ಮಾಡಿದಾಗ ನಮಗ್ ಇವ್ರು ಇಷ್ಟು ಫೆಮಿಲಿಯರ್ ಆದ್ರು ಸರ್, ರಿಯಲಿ ವಂಡರ್ಫುಲ್. ಇವ್ರದ್ದೆಲ್ಲ ಸ್ಲೈಡ್ಸ್ ಅವೆಲ್ಲ ಪಂಕ್ಚುವಲ್ ಅಂದ್ರೆ ಅಕ್ಯುರೇಟ್ ಇದ್ದಂಗ ಎಲ್ಲ ಪ್ರತಿಯೊಂದು ಇದು ಹೇಳಿಕೊಟ್ಟು ನಮಗ ಒಂದ್ ಮತ್ತೊಂದು ಫಲ ಬಂದಂಗ ಸರ್. ಅವ್ರು ಮೀಟಿಂಗ್ ಅಲ್ಲಿ ಬಂದ ಬಗ್ಗೆ ಎಲ್ಲ ಹೇಳಿದ್ರು. ಆಮೇಲೆ ಏನಂತಂದ್ರೆ ಬೀದರ್ ಭಾಷೆಯಲ್ಲೇ ಹೇಳಿದ್ರೆ ಸ್ವಲ್ಪ ಅದೇನೋ ಏನಾರಲ್ಲ ಅನ್ನುವಂತ ಭಾವನೆ ಬಂತು ಸರ್ ಅಲ್ಲಿ. ಯಾಕಂದ್ರೆ ಇವ್ರು ಧಾರವಾಡದವರು ಬಂದಾರ ಅಂತ ಅವರೆಲ್ಲ ಇದು ಮಾಡಿ ರೆಸ್ಪೆಕ್ಟ್ ಮಾಡಿ ಪ್ರತಿಯೊಂದು ಇದು ಮಾಡಿ ನಮ್ಮ ಮೀಟಿಂಗ್ ಅಲ್ಲೇ ಹೇಳಿದ್ರು. ಸರ್ ಬಂದು ಏನ ಅವರಲ್ಲೇ ಮಾತಾಡಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಲೊಕ್ಯಾಲಿಟಿ ಒಳಗ ಆ ಲೊಕ್ಯಾಲಿಟಿ ಒಳಗ ಯಾವ ರೀತಿ ಏನ್ ಆಗ್ತದ ಏನ್ ಆಗ್ಲಿಕ್ಕತ್ತದ ಅಂತ ಅದೇ ಸ್ಟೈಲ್ ಅಲ್ಲೇ ಅವ್ರು ಹೇಳಿದಕ್ಕ ಫುಲ್ ಜನ ಎಲ್ಲ ಫಿದಾ ಸರ್. ಓಕೆ ಓಕೆ ಗುಡ್ ಗುಡ್ ನೋಡಿ ನೀವು ಯಾವಾಗಲೂ ನೋಡಿ ಅವರು ನಿಮಗೆ ಡಿಫ್ರೆಂಟ್ ಲೈನ್ ಇರ್ಬೋದು, ಅವರು ಡಿಎಕ್ಸನ್ ಅಲ್ಲಿ ಡಿಫ್ರೆಂಟ್ ಲೈನ್ ಅಲ್ಲಿ ಇಲ್ಲ ಅಂತ ಹೇಳ್ತಾರೆ ನಮಗೆ. ಸೊ ಹಾಗಾಗಿರೋದ್ರಿಂದ ಡಿಎಕ್ಸನ್ ಮೀನ್ಸ್ ಎಲ್ಲರೂ ಒಂದೇ, ಆರೋಗ್ಯ ಭಾಗ್ಯ ನೆಮ್ಮದಿ ನಮ್ಮ ಇಂಟೆನ್ಷನ್ ಆಗಿರಬೇಕು ಅಂತ ಅದನ್ನ ಹೇಳಿದ್ದಾರೆ. ನೀವು ಅವ್ರನ್ನ ಇಟ್ಕೊಂಡು ಅವ್ರ ಜೊತೆಗೆ ನೀವು ದೊಡ್ಡ ಟೀಮ್ ಅನ್ನ ಅಲ್ಲಿಯೂ ಕಟ್ಬಹುದು, ಅವ್ರು ನಿಮ್ಮ ಕೋಆಪರೇಷನ್ ಮಾಡ್ತೀರಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರಿಗೆ ನಾವು ಥ್ಯಾಂಕ್ಸ್ ಹೇಳೋಣ ಇಲ್ಲಿಂದಾನೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಲೈನ್ ಅಂದ್ರೆ ಒಬ್ಬ ಅಮೇರಿಕದ ಒಳ್ಳೆ ವ್ಯಕ್ತಿ ಭಾರತದ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ಭೇಟಿಯಾದಾಗ ಹಾ ಅವರಲ್ಲಿ ಯಾವುದೇ ಕಾಸ್ಟ್ ಕಮ್ಯುನಿಟಿ ರಿಚ್ ಪೂವರ್ ಏನು ಬರುದಿಲ್ಲಲ್ಲ, ಓಕೆ ಅವರು ಒಬ್ಬ ಒಳ್ಳೆ ವ್ಯಕ್ತಿಗಳಾಗಿ ಇಬ್ರು ಒಂದೇ ಆಗ್ತಾರೆ. ಹಾಗೆ ಇದು ಡಿಫ್ರೆಂಟ್ ಲೈನ್ ಅನ್ನೋದಕ್ಕಿಂತ ನಮ್ದು ಒಂದು ಕುಟುಂಬದ ಫ್ಯಾಮಿಲಿ ನಾವು ಇಬ್ರು ಒಂದೇ ಮನೋಭಾವ ಉಳ್ಳವರು ಅಂತ ಬಂದ್ರೆ ಯಾವುದು ಡಿಫ್ರೆನ್ಸಿಯೇಷನ್ ಬರಲ್ಲ ಸರ್. ವೆರಿ ಗುಡ್ ವೆರಿ ಗುಡ್ ರಿಯಲಿ ಗ್ರೇಟ್ 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 ಕರೆಕ್ಟ್ ಹೇಳಿದ್ರಿ. ಅದೇ ನಮ್ಮ ಇಂಟೆನ್ಷನ್, ಡಿಎಕ್ಸ್ಎನ್ ಇಂಟೆನ್ಷನ್ ಹಾಗೇನೆ, ಒನ್ ವರ್ಲ್ಡ್ ಒನ್ ಮಾರ್ಕೆಟ್, ಒನ್ ವರ್ಲ್ಡ್ ಒನ್ ಮೈಂಡ್ ಅಂತ ಇದೆ, ಆ ರೀತಿಯಲ್ಲೇ ಇದೆ. ಅದಕ್ಕೆ ನಾವು ಹೊಂದ್ಕೊಂಡು ಹೋಗ್ಬೇಕಾಗ್ತದೆ. ಹೇಳಿ ಮೇಡಮ್, ಶೈಲಾ ಅವರೇ ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಅವರು ಸುನೀಲ್ ಕುಮಾರ್ ಅವರು ಹೇಳ್ದಾಗೆ ಅವರು ವ್ಯಕ್ತಿಯೊಂದಿಗೆ ಮಾತಾಡಿದಾಗ ನಾವು ಬರೀ ಫೋನಲ್ಲೇ ಮಾತಾಡಿದ್ದೆ. ಮೊನ್ನೆ ಅವರು ನಮ್ಮೊಂದಿಗೆ ಅರ್ಧ ದಿನ ಅವರ ಟೈಮ್ ಅನ್ನ ನಮಗ್ ಕೊಟ್ಬಿಟ್ರು, ನನಗ್ ಬಹಳ ಇದಾಯ್ತು. ಬಹಳ ವಿಚಾರ ಮಾಡ್ತಾರೆ ಯಾರಿಗೆ ಯಾರು ಟೈಮ್ ಅನ್ನ ಹಾಕ್ಲಿಕ್ಕೆ. ನೀವ್ ಹೇಳ್ದಾಗೆ ಬಿಸ್ನೆಸ್ ವೈಸ್ ನಾವು ಅವರು ಯಾವುದೇ ರೀತಿಯಲ್ಲಿ ಕನೆಕ್ಷನ್ ಇಲ್ಲ ಅಂದ್ರೂ ಬಂದು ಅವರ ಟೈಮ್ ಅನ್ನ ಹಾಕಿ ನಮ್ಮ ಮೀಟಿಂಗ್ ಇಂದ ಮತ್ತೆ ಒಂದು ಹಾಫ್ ಸೆಷನ್ ಅನ್ನ ಅವರು ತಗೊಂಡ್ರು. ಆಮೇಲೆ ಅವರು ಟುವರ್ಡ್ಸ್ ಡಿಎಕ್ಸ್ಎನ್ಎಸ್, ನಾನು ಅವ್ರಿಗೆ ನಿನ್ನೆ ಮೆಸೇಜ್ ಅನ್ನು ಕೂಡ ಹಾಕಿದ್ದೆ. ಎಲ್ಲೇ ಇರ್ಲಿ ಏನೇ ಇರ್ಲಿ ಅವ್ರು ಹೇಳ್ದಾಗ ಈಗ ನಾವು ಭಾರತ ಬಿಟ್ಟು ಹೊರಗೆ ಹೋದಾಗ ಇಂಡಿಯನ್ ಅನ್ನೋದು ಅಷ್ಟೇ ಕೌಂಟ್ ಆಗ್ತದೆ, ನಾವು ಹಾಗೆ ಎಲ್ಲೇ ಹೋದಾಗ ಡಿಎಕ್ಸ್ಎನ್ಆರ್ ಅನ್ನೋದು ಅಷ್ಟೇ ಕೌಂಟ್ ಆಗ್ತದೆ. ಆ ರೀತಿಯಲ್ಲಿ ಅವ್ರು ತಗೊಂಡು ಯಾರೇ ಇರ್ಲಿ ಮೇಡಮ್ ನಾವ್ ಇದನ್ನ ಹೇಳ್ತೀವಿ ಅಂತ ಹೇಳಿ ಹೇಳಿದ್ರು. ಅದೊಂದು ಅವರ ಆ ಒಂದು ಕ್ಯಾರೆಕ್ಟರ್ ನನಗ್ ಬಹಳ ಲೈಕ್ ಆಯ್ತು. ನಾನ್ ಹೇಳ್ತೇನೆ ಇಲ್ಲಿ ಇದಕ್ಕೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಅವ್ರು ಏನ್ ಇವತ್ತು ಹೇಳಿದ್ರು ಅದು ಕರೆಕ್ಟ್ ಆಗಿ ಏನು ಪ್ರಾಕ್ಟಿಕಲ್ ಇದೆ ಅದನ್ನ ಹೇಳಿದ್ರು. ಯಾವುದೇ ಎಕ್ಸಾಗರೇಷನ್ ಬೇಡ, ಅದಕ್ಕಾಗತ್ತೆ ಇದಕ್ಕಾಗತ್ತೆ ಅನ್ನೋದು ಅಷ್ಟು ಗಳಿಸ್ತೇವೆ. ಇದು ಇವೆನ್ಚುಯಲಿ ಪ್ರೊಸೆಸ್ ನಲ್ಲಿ ಸಿಸ್ಟಮ್ ನಲ್ಲಿ ನಾವಿದ್ದಾಗ ಎಲ್ಲವೂ ನಮ್ಗಿದ್ರಲ್ಲಿ ಸಿಗ್ತದೆ. ಅದನ್ನ ನಾವು ಜನರಿಗೆ ಹೇಳ್ಬೇಕು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್, ವಂಡರ್ಫುಲ್ ಪ್ರೆಸೆಂಟೇಷನ್. ಮೊನ್ನೆನು ಕೂಡ ಹಾಗೇನೆ ತುಂಬಾ ಸ್ಲೈಡ್ಸ್ ಹಾಕ್ಬಿಟ್ಟು ನಮಗ್ ತುಂಬಾ ಬಂದು ಹೆಲ್ಪ್ ಮಾಡಿದ್ರು. ಇಷ್ಟು ದೂರದಿಂದ ಬಂದಿದ್ದೀರಾ ಅಂತ ಹೇಳಿ ಅವರಿಗೆ ಮತ್ತೊಮ್ಮೆ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲವನ್ನೂ ಕೊಡ್ಲಿ. ಗಾಡ್ ಬ್ಲೆಸ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ಶೈಲಾ ಅವರೇ, ನಿಮ್ಮ ಮನದಾಳದ ಮಾತನ್ನ ಬಿಚ್ಚಿಟ್ಟಿದ್ದೀರಿ, ರಿಯಲಿ ಅದು ವರ್ಕ್ ಆಗ್ತದೆ. ಓಕೆ ಎನಿಬಡಿ, ಗಂಗಾಧರ್ ಅವರೇ ಮಾತಾಡಿ. ಕರೆಕ್ಟ್ ಅಲ್ಲ ಅಂತ ಹೇಳೋದು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಚಳಕಾಪುರೇ ಸರ್, ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ನಾಳೆ ಕೂಡ ನಮ್ಮ ಡಿಎಕ್ಷನ್ ಕಲ್ಚರ್ ಮುಂದುವರಿಲಿ. ನಮ್ಮ ಡಿಎಕ್ಷನ್ ಬಿಸಿನೆಸ್ ತಲೆ ತಲಾಂತರಕ್ಕೂ ಮುಂದುವರಿದೈತೆ, ಅಂದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಬಿಸಿನೆಸ್ ಮಾಡ್ಬೋದು ಅಂತ ಅಷ್ಟ ತಿಳ್ಕೊಂಡಿದೀವಿ. ಬಟ್ ಕಲ್ಚರ್ ಕೊಡೋದ್ರ ಮೂಲಕ ನಮ್ಮ ಲಿಮ್ಸೋಜಿನ್ ಅವರು ಏನು ಗುರುತಿಸಿದಾರಂದ್ರೆ,
ನಮಗೇನು ನಾವ್ ಅಂತೀವಲ್ಲ ನೀನ್ ಯಾರು ನೀನ್ ಯಾರು ಅನ್ಕೊಳ್ಳೆ, ನೀನು ಈ ದೇಹನ ಅಲ್ಲ ಈ ಆತ್ಮನ ಅಂದ್ರೆ ನಾವು ಈ ಭೂಮಿಯನ್ನು ಬಿಟ್ಟು ಹೋಗ್ಬೇಕಾದ್ರ ಒಂದ್ ಕಲ್ಚರ್ ಅನ್ನ ಅಥವಾ ಒಂದ್ ಸಂಸ್ಕಾರವನ್ನ ತೆಗೆದುಕೊಂಡು ಹೋಗ್ತೀವಿ, ಅದನ್ನ ಇದ್ರಾಗ ಇಟ್ಕೋಬೇಕು ಅನ್ನೋದನ್ನ ಅವರು ಬಹಳ ಅತ್ಯುತ್ತಮವಾಗಿ ಹೇಳ್ತಾ ಇದಾರೆ. ಅಂದ್ರೆ ನಮ್ಮ ಒಳ್ಳೆಯದು ನಡತೆಗಳು, ನಾವು ಮಾಡಿದ ದಾನ ಧರ್ಮ ಪುಣ್ಯಗಳು ನಮ್ ಜೊತೆ ಬರ್ತಾವಂತ. ಅದಕ್ಕೆಲ್ಲ ಇವು ಉಳಿದಿದ್ದು ಯಾವ್ದು ನಮ್ ಜೊತೆ ಬರಲ್ಲ, ಅದು ನಾವು ಇರಲ್ಲಿವರೆಗೂ ಇಲ್ಲಿ ಇರುತ್ತೆ, ಆಮೇಲೆ ಇಲ್ಲಿನ ಬಿಟ್ಟು ಹೋಗ್ತೀವಿ ನಾವು. ಅದಕ್ಕೆಲ್ಲ ಆದ್ರೂ ಕೂಡ ಇಂಥ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಉತ್ತಮವಾದ ಮಾಹಿತಿಯನ್ನು ನೀಡಿದ್ದಾರೆ ಅವರು. ಬೇಗನೆ ಕ್ರೌನ್ ಡೈಮಂಡ್ ಆಗ್ಲಿ ಅಂತ ಹೇಳಿ ಆಶಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಗಂಗಾಧರ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಇನ್ ಎನಿಬಡಿ ಯಾರಾದ್ರೂ ಮಾತಾಡಿದ್ರೆ ಮಾತಾಡಬಹುದು, ಅದರ್ವೈಸ್ ಇವತ್ತಿನ ಪ್ರೋಗ್ರಾಮ್ ಅನ್ನ ವೈಂಡ್ ಅಪ್ ಮಾಡ್ತೀವಿ. ನಾಳೆ ಕಲ್ಚರ್ ಕಂಟಿನ್ಯೂಟಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳಿ ಮೇಡಮ್. ಗುಡ್ ಮಾರ್ನಿಂಗ್ ಸರ್, ನನಗೆ ಡಿಯಕ್ಷನ್ ಸಿಕ್ಕಿದ್ದೇನಂತ ಚಳಕಾಪುರ್ಲಿಂದ ಏನಂತ ನನ್ನ ಡಿಯಕ್ಷನ್ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ಹೇಳ್ಬಹುದು ಇಷ್ಟ ಸರ್. ಇವಾಗ ಏನಂತಂದ್ರ ಇಷ್ಟು ಡಿಯಕ್ಷನ್ ಇದು ಏನದ ಅಂತ ನನಗ ಮೊಟ್ಟ ಮೊದ್ಲಾಗೆ ನನಗ ಗೊತ್ತಿದ್ದಿಲ್ಲ. ನನಗೆ ಇಷ್ಟು ಎಲ್ಲಾ ಡಿಯಕ್ಷನ್ ಒಳಗೆ ಏನಂತಂದ್ರೆ ಎಲ್ಲಾ ಲೀಡರ್ಸ್ ಗಳು ಏನಂತ ನನ್ನ ಒಂದು ಫ್ಯಾಮಿಲಿ ಅಂತ ಹೇಳಿ ಇಷ್ಟು ನಾನು ಆನಂದ ಖುಷಿ ಪಡ್ಲಾಕತ್ತೀನ್ರಿ ಸರ್. ನಾನು ಎಲ್ಲಾ ಡಿಯಕ್ಷನ್ ಬಂಧು ಬಳಗದವ್ರಿಗು ಕೂಡ ತುಂಬಾ ಅನಂತ ಧನ್ಯವಾದಗಳು ಅನ್ನಂತಂದ್ರೆ ನಮ್ಮೆಲ್ಲಾ ಲೀಡರ್ಸ್ ಫೌಂಡೇಶನ್ ಅವ್ರಿಗೆ ಕೂಡ ನಾನೊಂದು ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ ಸರ್. ಅದೇ ಇದೇ ರೀತಿಯಿಂದ ಏನಂತ ನನಗೆಲ್ಲಾ ಹಂತ ಹಂತವಾಗಿ ಏನಂತಂದ್ರೆ ನನಗೆ ಸರ್ ಈ ಎಲ್ಲ ಎಕ್ಸ್ಪೀರಿಯನ್ಸ್ ಏನಂತ ನನಗ ಮಾಡ್ತಾ ಇದ್ದಾರೆ ಅವರಿಗೆ ಕೂಡ ನಮ್ಮ ಚಳಕಪುರ ಸರ್ ಅವ್ರ ಫ್ಯಾಮಿಲಿ ಅವ್ರಿಗೂ ಕೂಡ ಏನಂತಂದ್ರೆ ಅನಂತ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಅನ್ಪೂರ್ಣ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಚಳಕಪುರ ಸರ್. ಗುಡ್ ಮಾರ್ನಿಂಗ್. ಎಕ್ಸಲೆಂಟ್ ಎಕ್ಸಲೆಂಟ್ ಪ್ರೋಗ್ರಾಮ್ ಸರ್, ಥ್ಯಾಂಕ್ ಯು. ಯಾಕಂದ್ರೆ ನೀವು ಎಲ್ಲರೂ ನಂದು ಸಮಾನ ಮನೋಭಾವದಿಂದ ನೋಡ್ತೀನಿ ಅಲ್ಲ, ಅದು ನಿಮ್ಮ ದೊಡ್ಡ ಗುಣ ಸರ್. ಖಂಡಿತ ನೀವು ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತೀವಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್. ಇನ್ ಎನಿಬಡಿ ಯಾರಾದರೂ ಮಾತಾಡಿದ್ರೆ ಮಾತಾಡ್ಬೋದು, ಅದರ್ವೈಸ್ ನಾವು ಇವತ್ತಿನ ಪ್ರೋಗ್ರಾಮ್ ಅಂತ ವೈಂಡ್ ಅಪ್ ಮಾಡೋಣ. ನಾಳೆ ಬೆಳಿಗ್ಗೆ ಪುನಃ 7 ಗಂಟೆಗೆ ಹಾಜರಾಗೋಣ. ಥ್ಯಾಂಕ್ ಯು ವೆರಿ ಮಚ್ ಚಲ್ಕಾಪುರಿ ಅವರೇ, ಥ್ಯಾಂಕ್ ಯು, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸರ್.